ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಿಇಟಿ ಆನ್ಲೈನ್ ಕ್ಲಾಸಸ್, ಫ್ರೀ ಆನ್ಲೈನ್ ಕ್ಲಾಸಸ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ಡಾಕ್ಟರ್ ಶ್ರೀಹರಿ ವೆಂಕಟೇಶ್ ತೋರ್ಗಲ್, ಇವತ್ತು ನಿಮ್ಮ ಜೊತೆ ಇದ್ದೀನಿ. ಮ್ಯಾಥಮ್ಯಾಟಿಕ್ಸ್ನ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವ ಟಾಪಿಕ್ ಅಂದರೆ ಲಿಮಿಟ್ಸ್. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಎಲ್ಲ ಕ್ಯಾಲ್ಕುಲಸ್ಗೆ ಬೇಕಾದಂಥ ಫಂಡಮೆಂಟಲ್ ಕಾನ್ಸೆಪ್ಟನ್ನು ನಾನು ಇವತ್ತು ತೊಗೊಂಡಿದ್ದೀನಿ. ಇದರಿಂದ ನಂಬರ್ ಆಫ್ ಕ್ವಶನ್ಸು ಎಷ್ಟು ಬರುತ್ತೆ, ಮತ್ತು ಕಾನ್ಸೆಪ್ಟ್ ಏನು, ಮತ್ತು ಅದರ ಮೇಲಿರುವಂಥ ಪ್ರಾಬ್ಲಮ್ಸ್ಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅಪ್ರಾಕ್ಸಿಮೇಟಾಗಿ ಒಂದು ಕ್ವಶನ್ ಬರ್ತಾ ಇದೆ, ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಣ. ಬನ್ನಿ, ನಮ್ಮ ಸ್ಲೈಡಿಗೆ ನಾವು ಶಿಫ್ಟ್ ಆಗೋಣ. ವೆಲ್ಕಮ್ ಟು ಜ್ಞಾನ ವಿಜ್ಞಾನ ತರಂಗ ಆನ್ಲೈನ್ KCET ಕ್ಲಾಸಸ್ 2021. ಇವತ್ತಿನ ಸಬ್ಜೆಕ್ಟ್ ಮ್ಯಾಥಮ್ಯಾಟಿಕ್ಸ್, ಟಾಪಿಕ್ ಲಿಮಿಟ್ಸ್. ನಿಮ್ಮ ಜೊತೆ ನಾನಿದ್ದೀನಿ, ಡಾಕ್ಟರ್ ಶ್ರೀಹರಿ ವೆಂಕಟೇಶ್ ತೋರ್ಗಲ್. ಲಿಮಿಟ್ ಅನ್ನ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂದರೆ, ಅದನ್ನ ಒಂದು ಆ ಇಮ್ಯಾಜಿನೇಷನ್ ಇದ್ದರೆ ಮಾತ್ರ ನೀವು ಆ ಲೆವೆಲ್ಗೆ ಅರ್ಥ ಮಾಡ್ಕೋಬಹುದು. ನಂದೊಂದು ಈ ಸಣ್ಣ ಪ್ರಯತ್ನ, ಲಿಮಿಟ್ ಹೇಗೆ ನೀವು ಅನಲೈಸ್ ಮಾಡ್ಬೋದು ಅಂತ ಹೇಳಿ ಒಂದು ಫಂಡಮೆಂಟಲ್ ಐಡಿಯಾನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದರ ವೇಟೇಜ್ ಅನ್ನು ನೋಡೋಣ. 2014 ಅಲ್ಲಿ ಒನ್ ಕ್ವಶನ್, 2015 ಅಲ್ಲಿ ಒನ್ ಕ್ವಶನ್, 2016 ಅಲ್ಲಿ ಒನ್ ಕ್ವಶನ್, 2017 ಅಲ್ಲಿ ಒನ್ ಕ್ವಶನ್, 2018 ಅಲ್ಲಿ ಒನ್ ಕ್ವಶನ್, 2019 ಮತ್ತು 20 ಅಲ್ಲಿ ಒಂದೊಂದು ಕ್ವಶನ್ ಎಕ್ಸಾಮ್ನಲ್ಲಿ ಬಂದಿದೆ ಆಲ್ರೆಡಿ. ಸೊ ಇದನ್ನೆಲ್ಲ ನೀವು ಹಳೆಯ ವರ್ಷದ ಕ್ವಶನ್ ಪೇಪರ್ಗಳಲ್ಲಿ ಬಂದಿರುವಂಥ ಕ್ವಶನ್ನ ಒಂದು ಕಡೆಯಿಂದ ಬರ್ಕೊಂಡು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದರ ಇಂಟೆನ್ಸಿಟಿ, ತೀವ್ರತೆ ಅರ್ಥ ಆಗುತ್ತೆ. ಅದನ್ನ ಅದಾದ್ಮೇಲೆ ನೀವು ಈ ಕಾನ್ಸೆಪ್ಟಲ್ಲಿರುವಂಥ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿ. 2021 ಅಲ್ಲಿ ನೀವೇ ಎಕ್ಸ್ಪೆಕ್ಟ್ ಮಾಡ್ಬೋದು ಎಷ್ಟು ಕ್ವಶನ್ ಬರ್ಬೋದು ಅಂತ. ಒಂದು ಅಥವಾ ಎರಡು ಕ್ವಶನ್ ಸಹಿತ ಲಿಮಿಟ್ಸಿಂದ ಬರುವ ಸಾಧ್ಯತೆ ಇದೆ. ಮುಂದೆ ಹೋಗೋಣ. ನನ್ನೊಂದು ಐಡಿಯಾನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಲಿಮಿಟ್ನಲ್ಲಿ ಇದರದ್ದು ಈ ಕಾನ್ಸೆಪ್ಟನ್ನು ಹಿಂದಿರುವಂಥ ಒಂದು ಸಣ್ಣ ಐಡಿಯಾನ ನಿಮ್ಮ ಜೊತೆ ನಾನು ಹೇಳ್ತೀನಿ. ಇದು ತುಂಬ ಕಷ್ಟ ಆ್ಯಕ್ಚುಲಿ, ಅರ್ಥ ಮಾಡಿಸೋದು ತುಂಬ ಕಷ್ಟ. ನನ್ನೊಂದು ಈ ಸಣ್ಣ ಪ್ರಯತ್ನ ನೀವು ನೋಡ್ಬೋದು. ನಿಮಗೆಲ್ಲ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಗೊತ್ತಿದೆ ಅಲ್ವಾ, ಆಯತ. ಸೊ ಅದರ ಏರಿಯಾನ ನಾವು ಕಂಡುಹಿಡಿಬೇಕು ಅಂದರೆ ಲೆಂಗ್ತ್ ಇಂಟು ಬ್ರೆಡ್ತ್ ಮಾಡ್ತೀವಿ. ಇದು ನಮ್ಗೆ ಚೆನ್ನಾಗಿ ಗೊತ್ತು. ಲೆಂಗ್ತ್ ಇಂಟು ಬ್ರೆಡ್ತ್ ಮಾಡಿ ನಾವು ಇದರ ಏರಿಯಾನ ನಾವು ಫೈಂಡ್ ಔಟ್ ಮಾಡ್ಬೋದು. ಅದೇ ಏರಿಯಾ ಆಫ್ ಎ ಸರ್ಕಲ್ ಅಂದ್ರೆ ಏನು, ಪೈ ಆರ್ ಸ್ಕ್ವೇರ್. ನಾವೆಲ್ಲ ನೆನ್ಪಿಟ್ಕೊಂಡಿದ್ದೀವಿ, ಮೆಮೊರಿಲಿ ಇದೆ ಅದು, ಎಕ್ವಲ್ ಟು ಪೈ ಆರ್ ಸ್ಕ್ವೇರ್. ತುಂಬ ಈಸಿಯಾಗಿ ನಾವು ಹೇಳ್ಬಿಡ್ತೀವಿ. ಆದರೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಮಾಡಿದಾಗ ನಿಮಗೆ ಏರಿಯಾ ಹೇಗೆ ಬಂತು ಅಂತ ಹೇಳಲಿಕ್ಕೆ ಅದನ್ನ ಒಂದೊಂದು ಪೀಸ್ಗಳನ್ನ ಈ ರೀತಿ ಮಾಡಿ ಇದರ ಏರಿಯಾನ ಫೈಂಡ್ ಔಟ್ ಮಾಡುವಂತಹ ಒಂದು ಐಡಿಯಾನ ನಿಮಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ. ಆದರೆ ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಏನಿದೆ ಅಂದರೆ ರೌಂಡ್ ಇರುತ್ತಲ್ಲ, ಆ ಥರದ ಏರಿಯಾಗಳನ್ನ ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟದ ಕೆಲಸ. ಹಾಗಾಗಿ ನಾನು ನಿಮಗೆ ಹೇಳೋದಾದ್ರೆ ಇದ್ರ ಬಗ್ಗೆ ನಾವಷ್ಟೇ ಅಲ್ಲ, ಎಷ್ಟೋ ವರ್ಷಗಳಿಂದ ಸ್ಟಕ್ ಆಗಿಬಿಟ್ಟಿತ್ತು ಏರಿಯಾ ಆಫ್ ಎ ಈ ರೌಂಡ್ ಫಿಗರ್ಗಳ ಏರಿಯಾನ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗದೆ ತುಂಬಾ ಕಷ್ಟ, ತುಂಬಾ ನರಳಾಡ್ತಾ ಇತ್ತು. ಸೊ ಅದು ಹೇಗೆ ಅದರ ಐಡಿಯಾನ ಜನರೇಟ್ ಮಾಡಿದ್ರು ನಿಮ್ಗೆ ಹೇಳ್ಕೊಟ್ಟಿರ್ಬೋದು ಸ್ಕೂಲಲ್ಲಿ, ಅದನ್ನ ಇನ್ನೊಂದ್ಸರಿ ಇಲ್ಲಿ ರಿವೈಸ್ ಮಾಡ್ತಾ ಇದ್ದೀನಿ. ಹೇಗ್ ಮಾಡ್ಬೋದು ಈ ಪ್ರೂಫನ್ನ, ನಾನು ಹೇಗೆ ಇಮ್ಯಾಜಿನ್ ಮಾಡ್ಬೋದು, ಏನ ನೆನಪಿದೆಯಾ ನಿಮಗೆ? ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಇದರ ಏರಿಯಾನ ಕಂಡುಹಿಡಲಿಕ್ಕೆ ಒಂದು ಐಡಿಯಾ ಮಾಡ್ತಾ ಇದ್ದೀನಿ. ತುಂಬಾ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಇದರ ಡಿಸ್ಕಷನ್ಗೆ ಹೋಗೋಣ. ಸ್ಟೆಪ್ ಒನ್ಗೆ ಬರ್ತಾ ಇದ್ದೀನಿ. ಚಾಪ್ ದ ಏರಿಯಾ ಇಂಟು ಫೋರ್ ಕ್ವಾರ್ಟರ್ ಸರ್ಕಲ್ಸ್. ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಾನು ನಾಲ್ಕು ಭಾಗ ಮಾಡಿದ್ದೀನಿ ಇದನ್ನ. ಇಲ್ಲಿ ಒಂದರಿಂದ ಇಲ್ಲಿ ನೋಡಿ, ಈ ರೀತಿ
ನಾಲ್ಕು ಭಾಗ ಆಗಿದೆ. ಈ ತರ ಜಾಯಿನ್ ಮಾಡಿದ್ದೀನಿ, ಈ ತರ ಕಟ್ ಆಗಿದೆ. ಒನ್ ಆ ಪೀಸ್ನ ಇಲ್ಲಿ ಇಟ್ಕೋತೀನಿ, ಮೊದಲನೇ ಪೀಸ್ನ. ಈ ಎರಡನೇ ಪೀಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ಈ ಪೀಸ್ನ ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ, ಈ ಪೀಸ್ನ ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ವಿಚಿತ್ರವಾದ ಚಿತ್ರ ಬಂತು. ರೌಂಡ್ ಇದ್ದಿದ್ರೆ ಏರಿಯಾ ಫೈಂಡ್ ಔಟ್ ಮಾಡ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಈಗಂತೂ ಇನ್ನೂ ವಿಚಿತ್ರವಾದ ಏರಿಯಾ ಏನು ಏನು ಫಿಗರ್ ಬಂದಿದೆ, ಅದರ ಜೊಮೆಟ್ರಿಕಲ್ ಫಿಗರ್ ಬಂದಿದೆ, ಅದರ ಏರಿಯಾ ಕಂಡುಹಿಡಿಯೋದು ನಮ್ಗೆ ಇನ್ನೂ ಕಷ್ಟ ಅಂತ ಅನ್ಸಿರ್ಬೋದು. ನೀವು ಅಬ್ಸರ್ವ್ ಮಾಡಿ ಇಲ್ಲಿ, ಇದು ಪೈ ಆರ್, ಟೂ ಪೈ ಆರ್ ಬೈ ಫೋರ್. ಇದು ನಾಲ್ಕು ಒಂದು ಟೋಟಲ್ ಸರ್ಕಂಫರೆನ್ಸ್, ಟೋಟಲ್ ಪರಿಧಿ ಏನಿದೆ ಅದು ಟೂ ಪೈ ಆರ್ ಡಿವೈಡ್ ಬೈ ಫೋರು. ಇದು ಟೂ ಪೈ ಆರ್ ಡಿವೈಡ್ ಬೈ ಫೋರು, ಇದು ಟೂ ಪೈ ಆರ್ ಡಿವೈಡ್ ಬೈ ಫೋರು. ಅಥವಾ ಏನ್ ಬರೀಬಹುದು, ಟೂ ಪೈ ಆರ್ ಈ ಥರದ್ದು ಎರಡು ಅಲ್ವಾ, ಟೂ ಪೈ ಆರ್ ಅಲ್ಲಿ ಎರಡು. ಸೊ ಕ್ಯಾನ್ಸಲ್ ಮಾಡಿದ್ರೆ ಪೈ ಆರ್, ಮೇಲ್ಗಡೆ ಪೈ ಆರ್, ಕೆಳಗಡೆ ಪೈ ಆರ್, ನಿಮ್ಗೆ ಗೊತ್ತಾಗ್ತಾ ಇದೆ. ಇದ್ರ ಏರಿಯಾನ ಫೈಂಡ್ ಔಟ್ ಮಾಡೋಣ ಅಂದ್ರೆ ಇದು ಒಂಥರ ರೆಕ್ಟಾಂಗಲ್ ತರ ಇಲ್ಲ, ನಾನು ಅದಕ್ಕೆ ರೆಕ್ಟಾಂಗಲ್ಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಈ ನಾಲ್ಕು ಭಾಗ ಆಗಿತ್ತಲ್ಲ, ಅದು ಇನ್ನೂ ಹೆಚ್ಚಿಗೆ ಭಾಗವಾಗಿ ಕನ್ವರ್ಟ್ ಮಾಡಿ ನೋಡಿ ಏನ್ ಬರುತ್ತೆ. ಇನ್ನು ಎಂಟು ಭಾಗವಾಗಿ ಇದನ್ನ ಮಾಡಿದಾಗ ನೀವು ನೋಡ್ತಾ ಇದ್ದೀರಾ ಈ ಸ್ಲೈಸಸ್ನ, ಒನ್ ಟೂ ತ್ರೀ ಫೋರ್, ಒನ್ ಟೂ ತ್ರೀ ಫೋರ್, ಒನ್ ಟೂ ತ್ರೀ ಫೋರ್ ಈ ಸ್ಲೈಸಸ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ನೋಡಿ, ಹೌದಲ್ವಾ. ಸೊ ಈ ಏರಿಯಾ ಸ್ವಲ್ಪ ಏನು ರೆಕ್ಟಾಂಗಲ್ ತರ ಅನಿಸ್ತಾ ಇದೆ ಈಗ, ಹೌದಲ್ವಾ. ಸ್ವಲ್ಪ ರೆಕ್ಟಾಂಗಲ್ ತರ ಅನಿಸ್ತಾ ಇದೆ, ಅಂದ್ರೆ ಮೊದಲು ತುಂಬಾ ವಿಚಿತ್ರವಾಗಿತ್ತು, ಈಗ ಒಂದು ಸ್ವಲ್ಪ ವಿಚಿತ್ರವಾಗಿದೆ. ಬಟ್ ಆದ್ರೂ ನಾವು ಇದ್ರ ಏರಿಯಾನ ಎಕ್ಸಾಕ್ಟ್ ಆಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲೆಲ್ಲ ರೌಂಡ್ ಇರೋದ್ರಿಂದ. ಸ್ಕ್ವೇರ್ ಆಗಿ ಬಂದಿದ್ದಿದ್ರೆ ನಾವು ಕಂಡಿಡಿದು ಬಿಡ್ಬೋದಿತ್ತು, ಆದ್ರೆ ಈ ಕೇಸ್ ಅಲ್ಲಿ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೂ ಹೆಚ್ಚಿಗೆ ಸ್ಲೈಸಸ್ ಮಾಡಿದಾಗ ಇದನ್ನ ಕಂಡುಹಿಡಿಯುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಹೌದಲ್ವಾ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನೂ ಒಂದು ಹೆಚ್ಚಿಗೆ ಭಾಗ ನಾನು ಇದನ್ನ ಸ್ಲೈಸಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚು ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ ತುಂಬಾ ವಿಚಿತ್ರವಾಗಿದ್ದು ಸ್ವಲ್ಪ ವಿಚಿತ್ರಾಯಿತು, ಇನ್ನೂ ವಿಚಿತ್ರವಾಗಿದ್ದನ್ನು ಇನ್ನೂ ಕಡಿಮೆ ವಿಚಿತ್ರವಾಗಿ ಮಾಡಿದ್ದೀನಿ. ಆಲ್ಮೋಸ್ಟ್ ರೆಕ್ಟಾಂಗಲ್ ತರ ಅಂತ ಅನಿಸ್ತಾ ಇದೆ ನೋಡಿ, ಹೇಗೆ ಆಲ್ಮೋಸ್ಟ್ ರೆಕ್ಟಾಂಗಲ್ ತರ ಅನಿಸ್ತಾ ಇದೆ ನೋಡಿ. ಈ ತರ ಅನ್ಕೊಂಡ್ರೆ ರೆಕ್ಟಾಂಗಲ್ ತರ, ಪೈ ಆರ್ ಇಂಟು ಆರ್, ಸೊ ದ ಟೋಟಲ್ ಏರಿಯಾ ಆಫ್ ಎ ಸರ್ಕಲ್ ರೆಕ್ಟಾಂಗಲ್ ತರ ಅಂತ ಅನ್ಕೊಂಡಿದೀವಿ. ಆದ್ರೂ ನೋಡಿ ಇಲ್ಲೆಲ್ಲ ಸಣ್ಣ ಸಣ್ಣ ಕರ್ವೇಚರ್ ಇದೆ, ಆತರ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನಮ್ಗೆ. ನಾವು ಇದನ್ನ ರೆಕ್ಟಾಂಗಲ್ ಅಂತ ಅನ್ಕೊಂಡು ಮಾಡೋ ಹಾಗಿಲ್ಲ, ಯಾಕಂದ್ರೆ ಸಣ್ಣ ಸಣ್ಣ ಕರ್ವೇಚರ್ಗಳಿದೆ ಅಲ್ಲಿ. ಆದ್ರೂ ಸಹಿತ ನಾನು ಇದ್ರ ಏರಿಯಾನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಪೈ ಆರ್ ಇಂಟು ಆರ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಪೈ ಆರ್ ಸ್ಕ್ವೇರ್ ಅಂತ ಬಂತು. ನಾನು ಈಗ ಈ ಕಾನ್ಸೆಪ್ಟ್ ಅನ್ನು ಇನ್ನೂ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನನ್ನ ಇನ್ನೊಂದು ಐಡಿಯಾನ ನಾನು ನಿಮ್ಮ ಜೊತೆ ತರ್ತಾ ಇದ್ದೀನಿ. ಈ ಐಡಿಯಾ ಏನು ಅಂತ ನೋಡೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ನೋಡಿ ಇದು ಒಂದು ಸರ್ಕಲ್. ಎಷ್ಟು ಭಾಗ ಇದೆ? ಒಂದು ಆರ್ ಭಾಗ ಇದೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಈ ಆರ್ ಭಾಗದಲ್ಲಿ ಈ ಆರ್ ಭಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಸರ್ಕಂಫರೆನ್ಸ್ ಇಂದ ಅದನ್ನ ಫಿಲ್ ಮಾಡ್ತೀನಿ ನೋಡಿ. ಸರ್ಕಂಫರೆನ್ಸ್ ಬ್ಲ್ಯಾಕ್ ಕಲರ್ ಬಂತಲ್ಲ, ಸರ್ಕಂಫರೆನ್ಸ್. ಈಗ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ, ಈ ಎಲ್ಲಾ ಪೀಸಸ್ಗಳನ್ನ ಓಪನ್ ಮಾಡ್ತೀನಿ ನೋಡಿ. ಓಪನ್ ಆಯ್ತು, ನೋಡಿದ ಆರ್ ಭಾಗ ಬಂತು ಈ ತರ ಇಟ್ಟು. ಈ ಆರ್ ಭಾಗನ, ಈ ಮೂರು ಭಾಗ ಇದೆಯಲ್ಲ ನೋಡಿ, ಈಗ ಟೋಟಲ್ ಸರ್ಕಂಫರೆನ್ಸ್ ಏನಾಗ್ಬೇಕು ನಮ್ಗೆ? ಟೋಟಲ್ ಸರ್ಕಂಫರೆನ್ಸ್ ಈಸ್ ಟೂ ಪೈ ಆರ್. ನೋಡೋಣ ನೋಡಿ, ಸರ್ಕಂಫರೆನ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ, ಮತ್ತೆ ಓಪನ್ ಮಾಡಿದೆ. ಆದ್ರೂ ಸಹಿತ ಇಲ್ಲಿ ಸ್ಮಾಲ್ ಡಿಫ್ರೆನ್ಸ್ ಇದೆ. ಯಾಕೆ ಆ ಸ್ಮಾಲ್ ಡಿಫ್ರೆನ್ಸ್ ಬ್ಲ್ಯಾಕ್ ಮತ್ತೆ ಬ್ಲೂನ ಮಧ್ಯ? ಯಾಕೆ ಅಂತಂದ್ರೆ ಇದು ಕರ್ವೇಚರ್ ಅಲ್ಲಿ ಇದೆ. ಅದು ಸ್ಟ್ರೈಟ್ ಆಗಿ ಬಂದಿದ್ರೆ ಇದ್ರ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾ ಇತ್ತು ಏನು, ಆದ್ರೆ ಕರ್ವೇಚರ್ ಇರೋದ್ರಿಂದ ಅದಕ್ಕೆ ಮ್ಯಾಚ್ ಆಗಿಲ್ಲ. ಇನ್ನು ಸ್ವಲ್ಪ ಕಡಿಮೆ ಪೀಸಸ್ ಇದ್ದಾಗ ಆ ಅಪ್ರಾಕ್ಸಿಮೇಷನ್ ಇದ್ದೇ ಇರುತ್ತೆ. ನಾವು ಮುಂದಕ್ಕೆ ಹೋಗೋಣ. ಈ ಎಲ್ಲಾ ಬ್ಲೂ ಪೀಸಸ್ನ ತಗೊಂಡೋಗಿ ನಾನು ಇಲ್ಲಿ ಜೋಡಿಸ್ತಾ ಇದ್ದೀನಿ. ಆಗ್ಲೇ ತೋರಿಸಿದ್ನಲ್ಲ ಹಾಗೆ ನೋಡಿ ಹೇಗ್ ಬಂತೀಗ. ಇದು ಪೂರ್ತಿ ರೆಕ್ಟಾಂಗಲ್ ತರ ನಮ್ಗೆ ಅನ್ನಿಸ್ತಾ ಇಲ್ಲ. ನೀವು ನೋಡ್ಬೋದು ಈ ಹೈಟ್ ಇದೆಯಲ್ಲ ಅದು ಆರು. ಇನ್ನು ಟೋಟಲ್ ಸರ್ಕಂಫರೆನ್ಸ್ ಈಸ್ ಆಕ್ಚುಲಿ ಟೂ ಪೈ ಆರ್. ಟೂ ಪೈ ಆರ್ ನ ಅರ್ಧ ಇದೆ ನೋಡಿ ಅಲ್ಲಿ, ಯಾಕಂದ್ರೆ ಎರಡು ಭಾಗ ಆಯ್ತಲ್ಲ, ಅದಕ್ಕೋಸ್ಕರ ಇದನ್ನ ನಾವು ಪೈ ಆರ್ ಅಂತ ತಗೊಳ್ಳೋಣ. ನಿಮ್ಗೆ ಐಡಿಯಾ ಬಂದಿರ್ಬೋದು. ಈಗ ಇದು ನೋಡ್ಲಿಕ್ಕೆ ಕರೆಕ್ಟ್ ಆಗಿ ರೆಕ್ಟಾಂಗಲ್ ತರ ನಮ್ಗೆ ಅನಿಸ್ತಾ ಇಲ್ಲ. ಇದರಲ್ಲಿ
ನಂಬರ್ ಆಫ್ ಪೀಸಸ್ ನ ಜಾಸ್ತಿ ಮಾಡ್ತಾ ಹೋದ ಹಾಗೆ ನೋಡ್ಬೋದು ನೀವು ಇಲ್ಲಿ ನಂಬರ್ ಆಫ್ ಪೀಸಸ್ ನ ಜಾಸ್ತಿ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಆ ಸ್ಲೈಸ್ ಗಳನ್ನ 2πr ಗೆ ಮ್ಯಾಚ್ ಆಗ್ತಾ ಇದೆ ಈಗ ನೋಡಿ 2πr ಗೆ ಮ್ಯಾಚ್ ಆಗೋ ತರ ನಾನು ಮಾಡ್ತಾ ಇದ್ದೀನಿ ನೋಡಿ ಈಗ ಕರೆಕ್ಟ್ ಆಗಿ ಇಲ್ಲಿ ಅಪ್ರ ಈ ಏರಿಯಾ ಇದು ಸ್ವಲ್ಪ ಕಡಿಮೆ ಆಯ್ತು ಹೌದಾ ಡಿಫ್ರೆನ್ಸ್ ಕಡಿಮೆ ಆಯ್ತು ಇದು ಪೂರ್ತಿ ಇಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ ನೋಡಿ ಈಗ ಒಂದು ಸ್ವಲ್ಪ ರೆಕ್ಟಾಂಗಲ್ ತರ ಅನಿಸ್ತಾ ಇದೆ ಅಲ್ವಾ ಇದನ್ನ ಇನ್ನೂ ಹೆಚ್ಚಿಗೆ ಪೀಸಸ್ ಮಾಡಿದಷ್ಟು ಅಂದ್ರೆ ಏನು ಈ ಸಣ್ಣ ಪೀಸ್ ಮಾಡ್ಬೇಕಲ್ಲ ಅದನ್ನ ಇನ್ಫೈನೈಟ್ ಮಾಡ್ಬೇಕು ನೋಡಿ ಆ ಇನ್ಫೈನೈಟ್ ಮಾಡಕ್ಕೆ ಆಗಲ್ಲ ಆಕ್ಚುಲಿ ಆದ್ರೂ ನಾವು ಅದನ್ನ ಇನ್ಫೈನೈಟ್ ಮಾಡಬೇಕು ಅಂತ ಹೇಳ್ತಾ ಇದೀವಲ್ಲ ದಟ್ ಈಸ್ ದ ಬ್ಯೂಟಿಫುಲ್ ಥಿಂಗ್ ಇನ್ಫಿನಿಟಿ ಬಗ್ಗೆ ಎಲ್ಲರಿಗೂ ಅದೇನು ಅರ್ಥ ಇಲ್ಲದ್ದು ಈ ತರದ್ದೇ ಇದಿದೆ ಆದ್ರೆ ಇನ್ಫೈನೈಟ್ ನಂಬರ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಏನು ಹೋಗ್ಬೇಕು ಇಮ್ಯಾಜಿನ್ ಮಾಡ್ಬೋದಲ್ವಾ ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ಮಾಡಿದಾಗ ಇದೊಂಥರ ರೆಕ್ಟಾಂಗಲ್ ತರ ಕಾಣಿಸುತ್ತೆ ಅಂತ ಅದೊಂದು ಸಣ್ಣ ಪ್ರಯತ್ನ ನಂದು ನೋಡಿ ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ನ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಈಗ ಇದು ಟೋಟಲಿ ರೆಕ್ಟಾಂಗಲ್ ಕಂಡ ಹಾಗೆ ಕಾಣಿಸ್ತಾ ಇದೆ ಒಂದು 200 ಪೀಸ್ ಮಾಡಿದ್ದೀನಿ ಐ ಥಿಂಕ್ ಯು ಕ್ಯಾನ್ ಅಬ್ಸರ್ವ್ ದಟ್ 200 ಪೀಸ್ಗೆ ನಿಮ್ಗೆ ಅದು ರೆಕ್ಟಾಂಗಲ್ ಅಂತ ಅನ್ನಿಸ್ತಾ ಇದೆ ಆದ್ರೆ ನಿಜವಾಗ್ಲೂ ರೆಕ್ಟಾಂಗಲ್ ಅಲ್ಲ ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ಮಾಡಿದಾಗ ರೆಕ್ಟಾಂಗಲ್ ತರ ಅನ್ನಿಸುತ್ತೆ ಅದು ರೆಕ್ಟಾಂಗಲ್ ಆಗಿರಲ್ಲ ಆದ್ರೆ ಇನ್ಫಿನಿಟಿನ ಈ ರೀತಿ ಇಮ್ಯಾಜಿನ್ ಮಾಡ್ಬೋದು ಎಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ವಾ ಸೊ ಲಿಮಿಟ್ ಅಂದ್ರೆ ಏನು ಲಿಮಿಟ್ ಅಂದ್ರೇನೆ ಈ ತರ ಕಾನ್ಸೆಪ್ಟ್ ಏನು ಈ ತರ ಪೀಸಸ್ ಮಾಡ್ತಾ ಹೋದಾಗೆ ಕೊನೆಗೆ ಏನಾಗಬಹುದು ಅನ್ನುವುದನ್ನ ಇಮ್ಯಾಜಿನ್ ಮಾಡಿ ಆನ್ಸರ್ ಮಾಡುವಂಥದ್ದು ಒಂದು ರೆಕ್ಟಾಂಗಲ್ ತರ ನಿಮ್ಗೆ ಕಾಣಿಸ್ತಾ ಇದೆ ಹೌದಲ್ವಾ ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ನನ್ನ ಈ ಕಾನ್ಸೆಪ್ಟ್ ಅನ್ನ ಡೀಟೇಲ್ ಆಗಿ ನಾವು ನೋಡೋಣ ಇದರ ಮೇಲೆ ಇರುವಂತ ಕೆಲವೊಂದು ಪ್ರಾಬ್ಲಮ್ಸ್ ಮಾಡೋಣ ಇದೇ ಕಾನ್ಸೆಪ್ಟ್ ಅನ್ನ ನಾನು ಕೊನೆಯಲ್ಲಿ ತಗೋತಾ ಇದ್ದೀನಿ ಕೆಲವೊಂದು ಕಾನ್ಸೆಪ್ಚುಯಲ್ ಪ್ರಾಬ್ಲಮ್ ಗಳನ್ನ ಮಾಡ್ಲಿಕ್ಕೆ ಆಗ್ಬೋದಾ ನಿಮ್ಗೆ ಐಡಿಯಾ ಬಂತು ಅಂತ ಅನ್ಕೋತೀನಿ ಈ ಇನ್ಫಿನಿಟಿ ಅನ್ನೋದು ಎಷ್ಟು ಬ್ಯೂಟಿಫುಲ್ ಥಿಂಗ್ ಅಂದ್ರೆ ಆತರ ಅನ್ಕೊಂಡ್ರೆ ನೀವು ಸಣ್ಣ ಪೀಸ್ ಗಳನ್ನ ಮಾಡ್ತಾ ಹೋಗಿ ಅವಾಗ ಅದು ಸರ್ಕಲ್ ಇದ್ದದನ್ನ ರೆಕ್ಟಾಂಗಲ್ ಆಗುತ್ತೆ ನೋಡಿ ಟೆಂಡ್ಸ್ ಟು ಇನ್ಫಿನಿಟಿ ಅನ್ನುವಂಥ ಕಾನ್ಸೆಪ್ಟ್ ನಾವು ಇಲ್ಲಿ ರಿಕಾರ್ಡ್ ಮಾಡ್ಬೋದು ಮುಂದಕ್ಕೆ ಹೋಗೋಣ ನಮ್ಮ ನೆಕ್ಸ್ಟ್ ಸ್ಲೈಡಿಗೆ ನಾನು ಹೋಗ್ತಾ ಇದ್ದೀನಿ ಪ್ರಾಬ್ಲಮ್ಸ್ ಗಳನ್ನ ನಾವೀಗ ಡಿಸ್ಕಸ್ ಮಾಡೋಣ ಒಂದೊಂದಾಗಿ ನನ್ನ ಪ್ರಾಬ್ಲಮ್ಸ್ ಗಳನ್ನ ತಗೋತಾ ಇದ್ದೀನಿ ಮೊದಲನೇ ಪ್ರಾಬ್ಲಮ್ ಹೋಗ್ತಾ ಇದ್ದೀನಿ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 7x² -11x -6 ಡಿವೈಡ್ ಬೈ 3x² -x -10 -10 ಅಂತ ಇದೆ ನಿಮ್ಗೆಲ್ಲ ಗೊತ್ತಿದೆ 7 ಇಂಡಿಟರ್ಮಿನೇಟ್ ಫಾರ್ಮ್ಸ್ ಇದೆ ಇಂಡಿಟರ್ಮಿನೇಟ್ ಫಾರ್ಮ್ಸ್ ನೋಡಿ ಅದರಲ್ಲಿ ಮೊದಲನೇ ಫಾರ್ಮ್ ಯಾವುದು 0/0 ಇನ್ಫಿನಿಟಿ ಬೈ ಇನ್ಫಿನಿಟಿ 0 × ∞ ಇವೆಲ್ಲ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಈ ಫಾರ್ಮ್ಸ್ ಗಳು ಬಂದಾಗ ನಾವು ಈ ಲಿಮಿಟ್ ಅನ್ನ ಸಾಲ್ವ್ ಮಾಡೋದನ್ನ ನಾವು ಕಲಿಬೇಕು ಇನ್ 0 × ∞ 0 ಪವರ್ ∞ 0 ಪವರ್ ∞ 0 ಪವರ್ ∞ ಆಗಲ್ಲ ಯಾಕೆ ∞ × ∞ ಆಗ್ಬಿಡುತ್ತೆ ಹಾಗಾಗಿ ∞ ಪವರ್ 0 ಇದರಲ್ಲೆಲ್ಲ 0 ಅಂತ ಏನು ಯೂಸ್ ಆಗಿದೆ ವಿಚ್ ಇಸ್ ನಾಟ್ ಎಕ್ಸಾಕ್ಟ್ಲಿ 0 ವಿಚ್ ಇಸ್ ಲಿಮಿಟಿಂಗ್ 0 ಅಂತ ಅದಾದ್ಮೇಲೆ 0 ಪವರ್ 0 ಅದಾದ್ಮೇಲೆ 1 ಪವರ್ ∞ ಇಲ್ಲೂ ಅಷ್ಟೇನೆ ಲಿಮಿಟಿಂಗ್ 1 ಅಂತ ಕರಿತೀವಿ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಇನ್ನೊಂದು ಯಾವುದು ∞ - ∞ ದೀಸ್ ಆರ್ ದ 7 ಇಂಡಿಟರ್ಮಿನೇಟ್ ಫಾರ್ಮ್ಸ್ ಈ 7 ಇಂಡಿಟರ್ಮಿನೇಟ್ ಫಾರ್ಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವು ಟೆಕ್ನಿಕ್ ಗಳನ್ನ ಹುಡುಕ್ತೇವೆ ಒಂದೊಂದಾಗಿ ಪ್ರಾಬ್ಲಮ್ ಇಂದ ಶುರು ಮಾಡೋಣ ಇವೆಲ್ಲ ಕಲ್ತಿರ್ತೀರಾ ಕ್ಲಾಸ್ ಅಲ್ಲಿ ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು ನಮಗ್ ಗೊತ್ತು ಪಾಲಿನಾಮಿಯಲ್ ಬಂದ ಕೂಡಲೇ ನಾವು ಡಿಸೈಡ್ ಮಾಡ್ಬಿಡ್ತೀವಿ ಏನಂತ ಇದನ್ನ ಫ್ಯಾಕ್ಟರೈಸ್ ಮಾಡ್ಬೇಕು ಅಂತ ಆ ಫ್ಯಾಕ್ಟರೈಸ್ ಮಾಡ್ಬೇಕಾದ್ರೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ ಇಲ್ಲಿ ಹೇಗ್ ಮಾಡೋದು ಅಂತ ಹೇಗ್ ಮಾಡೋದು ನೀವು ಎಲ್ಲ ಬರ್ದಾದ್ಮೇಲೆ ಒಂದು ಟರ್ಮ್ ಇದೆ ಆ ಟರ್ಮ್ ನ ಕ್ಯಾನ್ಸಲ್ ಮಾಡಿದ್ಮೇಲೆ ಮಾತ್ರ ನಿಮ್ಗೆ ಆನ್ಸರ್ ಬರುತ್ತೆ ಯಾವ ಟರ್ಮ್ ಅದು x-2 ಅಂತ ಒಂದು ಟರ್ಮ್ ಈ x-2 ಅನ್ನೋ ಟರ್ಮ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇರೋದ್ರಿಂದನೇ ಇದಕ್ಕೆ 0/0 ಅಂತ ಬರ್ತಾ ಇರೋದು ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಅದನ್ನ ನಾನ್ ನಿಮ್ಗೆ ಇನ್ಸಿಸ್ಟ್ ಮಾಡ್ತೀನಿ ಮೊದಲೇ ಬರ್ಕೊಂಬಿಡಿ ಅಂತ x-2 ಅಂತ ಮೊದಲೇ ಬರ್ಕೊಂಬಿಡೋದು ಬರ್ಕೊಂಡಾದ್ಮೇಲೆ ಇನ್ನೆರಡು ಫ್ಯಾಕ್ಟರ್ನ ಬರೀಲಿಕ್ಕೆ ಅವಕಾಶ ಇದೆ ಅದೇನು ಅಂತ ನೋಡೋಣ 7x² / x ಅಂದ್ರೆ ಏನು 7x ಈ ಮೊದಲನೇ ಟರ್ಮ್ ಇದೆಯಲ್ಲ 7x² ಅಂತ ಹೇಳಿ ಅದನ್ನ ಈ ಎಕ್ಸ್ ಇಂದ ಡಿವೈಡ್ ಮಾಡಿದಾಗ ನಮ್ಗೆ 7x ಬರುತ್ತೆ -6 ಅನ್ನೋದನ್ನ -2 ಇಂದ ಡಿವೈಡ್ ಮಾಡಿ ನಿಮ್ಗೆ +3 ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ
ಇದರ ತುಂಬಾ ಈಸಿಯಾ ಬರೀಬಹುದು, ಫ್ಯಾಕ್ಟರೈಸೇಷನ್ ಮಾಡುವ ಅವಶ್ಯಕತೆ ಇರಲ್ಲ. ಇಲ್ಲಿ ಮುಂದೆ ಹೋಗೋಣ. 3x² ಡಿವೈಡ್ ಬೈ ಎಕ್ಸ್ ಅಂದ್ರೆ ಏನ್ ಬರುತ್ತೆ? 3x ಅಂತ ಬರುತ್ತೆ. -10 ಡಿವೈಡ್ ಬೈ -2 ಅಂದ್ರೆ ಏನ್ ಬರುತ್ತೆ? +5 ಬರುತ್ತೆ. ಆಗ್ಬೋದಾ? ಹಾಗಾದ್ರೆ ಎಕ್ಸ್ ಮೈನಸ್ ಟೂ ಮತ್ತೆ ಎಕ್ಸ್ ಮೈನಸ್ ಟೂನ ಕ್ಯಾನ್ಸಲ್ ಮಾಡ್ಬಿಡ್ಬೋದು. ನೀವು ನಿಜವಾಗಿ ಫ್ಯಾಕ್ಟರೈಸೇಷನ್ ಮಾಡೋ ಬದಲು ಇದನ್ನ ಈ ರೀತಿ ಡಿವೈಡ್ ಮಾಡ್ಕೊಂಡು ಮುಂದೆ ಹೋದ್ರೆ ಈಸಿ ಆಗುತ್ತೆ. ಈಗ ನೀವು ಈ ಟೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 7 × 2 + 3 ಡಿವೈಡ್ ಬೈ 3 × 2 + 5 ಆಗುತ್ತೆ. 14 + 3 = 17 ಡಿವೈಡ್ ಬೈ 6 + 5 = 11 17/11 ಫಸ್ಟ್ ಆಪ್ಷನ್ ಆನ್ಸರ್ ಆಗುತ್ತೆ. ಎಷ್ಟು ಈಸಿ ಇದೆ ಅಲ್ವಾ ಮಾಡೋದು ಇದನ್ನ? ಇದನ್ನೇ ಲೋಪಿಟಾಲ್ಸ್ ರೂಲ್ ಅಂತ ಒಂದಿದೆ. ಸೊ ಅವರು ಏನ್ ಹೇಳ್ತಾರೆ, ಈ ತರದ ಸಿಚುವೇಶನ್ ಬಂದಾಗ ಯಾವ್ದು ಎರಡು ಕ್ಯಾಟಗರಿ, 0/0 ಮತ್ತೆ ∞/∞, 0/0 ಮತ್ತೆ ∞/∞, ಈ ಎರಡು ಫಾರ್ಮಲ್ ಬಂದ್ರೆ ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಯಾವ್ದಾದ್ರು ಫಂಕ್ಷನ್ ಗಳು ಇರಬೇಕು, ಅವಾಗ ಮಾತ್ರ ನಾವು ಈ ಲೋಪಿಟಾಲ್ಸ್ ರೂಲ್ ನ ಅಪ್ಲೈ ಮಾಡ್ಬೋದು. ಸೊ ನಾನೇನ್ ಹೇಳ್ತೀನಿ, ಅವ್ರು ಏನ್ ಹೇಳ್ತಾರೆ, ಈ ತರ 0/0 ಬಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಅಂತ ಬರ್ಕೊಳ್ಳಿ. ಆಲ್ಟರ್ನೇಟ್ ವೇ ಇದೇ ಈಸಿ ಅಂತ ಅನ್ಕೊಂಡಿದ್ದು, ಇದಕ್ಕಿಂತ ಈಸಿ ಇದೆ ನೋಡಿ ಮೆಥಡ್. ಇದು ಏನ್ ಮಾಡ್ಬೇಕು, 7x² ಅಂತ ಇರೋದನ್ನ ಡಿಫರೆನ್ಸಿಯೇಷನ್ ಮಾಡ್ಬೇಕು. ನಿಮ್ಗೆಲ್ಲ ಡಿಫರೆನ್ಸಿಯೇಷನ್ ಚೆನ್ನಾಗಿ ಬರುತ್ತೆ. 7x² ಡಿಫರೆನ್ಸಿಯೇಷನ್ ಏನು? 14x. -11x ಡಿಫರೆನ್ಸಿಯೇಷನ್ ಏನು? -11. -6 ಡಿಫರೆನ್ಸಿಯೇಷನ್ ಏನು? 0. ನ್ಯೂಮರೇಟರ್ನೇ ಸಪರೇಟ್ ಆಗಿ ಡಿಫರೆನ್ಸಿಯೇಟ್ ಮಾಡಬೇಕು, ಡಿನಾಮಿನೇಟರ್ನೇ ಸಪರೇಟ್ ಆಗಿ ಡಿಫರೆನ್ಸಿಯೇಷನ್ ಮಾಡಬೇಕು. ಏನಾಗುತ್ತೆ ಆಗ 3x² ಡಿಫರೆನ್ಸಿಯೇಷನ್? 6x ಆಗುತ್ತೆ. -x ಡಿಫರೆನ್ಸಿಯೇಷನ್ ಏನಾಗುತ್ತೆ? -1 ಆಗುತ್ತೆ. -10 ನ ಡಿಫರೆನ್ಸಿಯೇಷನ್ 0. ಯಾರು ಕ್ವೋಷನ್ ರೂಲ್ ನ ಹಾಕಬಾರದು. ಈ ರೀತಿ ಲಿಮಿಟ್ಸ್ ನ ಶಾರ್ಟ್ಕಟ್ ಮಾಡಬೇಕಾದ್ರೆ ನ್ಯೂಮರೇಟರ್ನೇ ಸಪರೇಟ್ ಆಗಿ ಡಿಫರೆನ್ಸಿಯೇಟ್ ಮಾಡಿ, ಡಿನಾಮಿನೇಟರ್ನೇ ಸಪರೇಟ್ ಆಗಿ ಡಿಫರೆನ್ಸಿಯೇಟ್ ಮಾಡಿ. ಈಗ ನೀವು ಆ 2 ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 14 × 2 - 11 ಡಿವೈಡ್ ಬೈ 6 × 2 - 1 ಎಷ್ಟಾಯ್ತು? 14 × 2 = 28 - 11 ಅಂದ್ರೆ ಎಷ್ಟು? 17. 12 - 1 = 11 ಸೇಮ್ ಆನ್ಸರ್ ಬರ್ತಾ ಇದೆ. ಸರ್ ಹಾಗಾದ್ರೆ ಎಲ್ಲದಕ್ಕೂ ಮಾಡ್ಬೋದಾ? ಹೌದು, ಈ ಮೆಥಡ್ ನ ನೀವು ಎಲ್ಲಾ ಲಿಮಿಟ್ಗೂ ಅಪ್ಲೈ ಮಾಡಬಹುದು. ಅದು ನೆನಪಿರಲಿ, ನ್ಯೂಮರೇಟರ್ ಅಲ್ಲಿ ಮತ್ತೆ ಡಿನಾಮಿನೇಟರ್ ಅಲ್ಲಿ ಟರ್ಮ್ಸ್ ಗಳಿರಬೇಕು, ಹಾಗೆ 0/0 ಆಗ್ಬೇಕು ಅಥವಾ ∞/∞ ಆಗ್ಬೇಕು. ಈ ತರದ ಎಲ್ಲಾ ಕೇಸ್ ಅಲ್ಲಿ ನೀವು ಇದನ್ನ ನ್ಯೂಮರೇಟರ್ ನ ಡಿನಾಮಿನೇಟರ್ ನ ಡಿಫ್ರೆನ್ಸಿಯೇಟ್ ಮಾಡ್ಬೋದು. ಇನ್ನೊಂದು ವಿಚಾರ, ಡಿಫ್ರೆನ್ಸಿಯೇಟ್ ಮಾಡ್ಬಿಡ್ತೀರಾ, ಲಿಮಿಟ್ ಅಪ್ಲೈ ಮಾಡ್ತೀರಾ, ಮತ್ತೆ 0/0 ಬರುತ್ತೆ, ಮತ್ತೆ ಈ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡಬೇಕು. ಎಲ್ಲಿ ತನಕ ನಿಮ್ಗೊಂದು ಫೈನೈಟ್ ವ್ಯಾಲ್ಯೂ ಅಥವಾ ಒಂದು ಡಿಟರ್ಮಿನೇಟ್ ವ್ಯಾಲ್ಯೂ ಬರುತ್ತೆ ಅಲ್ಲಿ ತನಕ ನೀವು ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ಬೋದು. ತುಂಬಾ ಒಳ್ಳೆ ಪ್ರಾಬ್ಲಮ್ ಅಲ್ವಾ? ಮಾಡ್ಬೋದಾ ಈ ತರ? ಈ ಟೆಕ್ನಿಕ್ ಅನ್ನ ನೀವು ಯೂನಿವರ್ಸಲ್ ಆಗಿ ಇಟ್ಕೊಳ್ಳಿ. ಯಾವ್ದಾದ್ರು ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಫಸ್ಟ್ ಬೇಕಾದ್ರೆ ನೀವು ಲೋಪಿಟಾಲ್ಸ್ಗಳನ್ನ ಅಪ್ಲೈ ಮಾಡಿ ನೀವು ಚೆಕ್ ಮಾಡ್ಬೋದು. ಮುಂದಕ್ಕೆ ಹೋಗೋಣ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. sin 3x / tan 4x ಡಿವೈಡ್ ಬೈ x × sin 5x. ಇದನ್ನು ಸಹಿತ ನೀವು ಡಿಫರೆನ್ಸಿಯೇಷನ್ ಅಂದ್ರೆ ನ್ಯೂಮರೇಟರ್ ನೇ ಸಪರೇಟ್ ಆಗಿ ಡಿಫರೆನ್ಸಿಯೇಟ್ ಮಾಡೋದು, ಡಿನಾಮಿನೇಟರ್ ನೇ ಸಪರೇಟ್ ಆಗಿ ಡಿಫರೆನ್ಸಿಯೇಟ್ ಮಾಡಿ ಮಾಡಬಹುದು. ಆದ್ರೆ ಇನ್ನೂ ಒಂದು ಈಸಿಯಾಗಿರುವಂತ ನಿಮ್ಗೆ ಮೆಥಡ್ ನ ಹೇಳ್ಕೊಡ್ತೀನಿ. ಸೊ ಏನಂತಂದ್ರೆ, sin 3x × tan 4x ಡಿವೈಡ್ ಬೈ x × sin 5x ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಈ ತರದ ಒಂದು ಕ್ಯಾಟಗರಿ ಇದೆ. ಆ ಫಂಕ್ಷನ್ ಗಳನ್ನ ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಆ ಒಂದು ಕೆಲವೊಂದು ಸೆಟ್ ಆಫ್ ಫಂಕ್ಷನ್ಸ್ ನ ಬರಿತಾ ಇದ್ದೀನಿ ನೋಡಿ. ಯಾವುದು? ಎಕ್ಸ್ ಅಂತ, ಸೈನ್ ಎಕ್ಸ್ ಅಂತ, ಟ್ಯಾನ್ ಎಕ್ಸ್ ಅಂತ, ಸೈನ್ ಇನ್ವರ್ಸ್ ಎಕ್ಸ್ ಅಂತ ಹೇಳಿ ಈ ತರದೊಂದು ಸುಮಾರು ಫಂಕ್ಷನ್ಸ್ ಗಳಿದ್ದಾವೆ. ಈ ಫಂಕ್ಷನ್ಸ್ ಗಳು ಬಂದಾಗ ನೀವೇನ್ ಮಾಡ್ಬೋದು, ನಾವೊಂದು ಟೆಕ್ನಿಕ್ ಹೇಳ್ತಿದ್ದೀನಿ ನೋಡಿ. ಈ ಸೈನ್ ಅನ್ನ ಹೊಡೆದು ಬಿಡೋದು, ಸೈನ್ ಕ್ಯಾನ್ಸಲ್, ಎಕ್ಸ್ ಕ್ಯಾನ್ಸಲ್, ಟ್ಯಾನ್ ಕ್ಯಾನ್ಸಲ್, ಎಕ್ಸ್ ಕ್ಯಾನ್ಸಲ್, ಎಕ್ಸ್ ಕ್ಯಾನ್ಸಲ್, ಸೈನ್ ಕ್ಯಾನ್ಸಲ್, ಎಕ್ಸ್ ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್ ಮಾಡೋದು. ಯಾವಾಗ? ಈ ತರ ಸೈನು ಟ್ಯಾನ್ ಅಲ್ಲಿ ಇದ್ದಾಗ, ಫಂಕ್ಷನ್ ಸೈನು ಮತ್ತೆ ಟ್ಯಾನ್ ಅಲ್ಲಿ ಇದ್ದಾಗ ಈ ತರ ಎಲ್ಲದನ್ನು ಕ್ಯಾನ್ಸಲ್ ಮಾಡಿ ಏನ್ ಉಳಿತು ನ್ಯೂಮರೇಟರ್ ಅಲ್ಲಿ? 3 × 4 = 12 / 5. ಎಷ್ಟು ಈಸಿ ಆಗೋಯ್ತು ನೋಡಿ. 3 × 4 / 5 ಆನ್ಸರ್ ಈಸ್ 12/5 ಆನ್ಸರ್ ಆಗುತ್ತೆ. ತುಂಬಾ ಈಸಿಯಾಗಿ ಸಾಲ್ವ್ ಆಯ್ತು. ಹೌದಾ? ಯಾವಾಗ ಬಂದಾಗ ಮಾತ್ರ ಈ ತರ ಮಾಡ್ತೀರಾ? ಎಲ್ಲ ಈ ತರ ಮಲ್ಟಿಪ್ಲೈ ಆಗ್ತಿರ್ಬೇಕು, ಆಡ್ ಆಗ್ತಿದ್ರು ಆಗುತ್ತೆ. ಆದ್ರೆ ಈ ಈ ತರ ಫಂಕ್ಷನ್ ಬಂದಾಗ ಎಲ್ಲದನ್ನು ಕ್ಯಾನ್ಸಲ್ ಮಾಡಿ 12/5 ಅಂತ ಬರೀಬಹುದು. ಅಂದ್ರೆ ಯಾವುದು? ಈ ಸೈನ್ ಥೀಟಾ ಬೈ ಥೀಟಾ, ಟ್ಯಾನ್ ಥೀಟಾ ಬೈ ಥೀಟಾ, ನೀವು ಆ ರೂಲ್ ಅನ್ನು ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಈ ರೀತಿ ಕ್ಯಾನ್ಸಲ್ ಮಾಡಿ ಆನ್ಸರ್ ಬರೆಯೋದನ್ನು ಇಮ್ಯಾಜಿನ್ ಮಾಡಿ. ಅದ್ರ ಪವರ್ಸ್ ಇದ್ದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಆ ತರದ ಪ್ರಾಬ್ಲಮ್ ಗಳನ್ನ ನಾನು ಇನ್ ಮುಂದೆ ತಗೋತಾ ಇದ್ದೀನಿ. ಇದು ಮುಂದಿನ ಪ್ರಾಬ್ಲಮ್ ಹೋಗೋಣ ನೋಡಿ.
limit x tends to 0, sin 7x minus sin 5x, sin 3x minus sin x divided by 6, sin 6x minus sin 4x plus sin 2x. ಇದನ್ನ ನೀವು ಹೇಗೆ ಸಾಲ್ವ್ ಮಾಡ್ತೀರಾ? ನಾ ಹೇಳದ್ನೆಲ್ಲ ಆಗ್ಲೇ ಆ ರೀತಿ ಮಾಡ್ಬೋದು. ಎಲ್ಲ ಈ ತರ ಸೈನ್ ಇದ್ರೆ, ಸೈನು ಮತ್ತೆ ಟ್ಯಾನ್ ಇದ್ರೆ ಸ್ವಲ್ಪ ಯೋಚನೆ ಮಾಡಿ, ಅವಾಗ ನೀವು ಡಿಫ್ರೆನ್ಸಿಯೇಷನ್ ಹೋಗೋದೇ ಒಳ್ಳೇದು. ಎಲ್ಲ ಇದೇ ತರ ಸೈನ್ 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 ಅಲ್ಲಿ ಇದ್ರೆ ನೀವು ಈ ತರ ಕ್ಯಾನ್ಸಲ್ ಮಾಡಿ. ನೋಡಿ ಎಷ್ಟು ಈಸಿ ಆಯ್ತು, ಕ್ಯಾನ್ಸಲ್ 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 ಕ್ಯಾನ್ಸಲ್, ಕರೆಕ್ಟ್. ಎಲ್ಲ ಕ್ಯಾನ್ಸಲ್ ಮಾಡಿ ಏನು ಉಳಿತೀಗ, ಸೆವೆನ್ ಮೈನಸ್ ಫೈವ್ ಪ್ಲಸ್ ತ್ರೀ ಮೈನಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್ ಮೈನಸ್ ಫೋರ್ ಪ್ಲಸ್ ಟೂ. ನೋಡ್ಬೋದಾ ಏನಾಯ್ತು, ಸೆವೆನ್ ಮೈನಸ್ ಫೈವ್ ಟೂ ಆಯ್ತು, ತ್ರೀ ಮೈನಸ್ ಒನ್ ಟೂ ಆಯ್ತು, ಡಿವೈಡ್ ಬೈ ಸಿಕ್ಸ್ ಮೈನಸ್ ಫೋರ್ ಟೂ ಟೂ ಆಯ್ತು, ಫೋರ್ ಡಿವೈಡ್ ಬೈ ಫೋರ್ ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಒನ್ ಬಂತು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಎಷ್ಟು ಈಸಿ ಇದೆ ಅಲ್ವಾ? ಇಲ್ಲಾಂದ್ರೆ ನೀವೀಗ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಹಾಕೊಂಡು ಮಾಡ್ಬೇಕಿತ್ತು. ಈ ಐಡಿಯಾ ಗೊತ್ತಿದ್ದಕ್ಕೆ ಎಷ್ಟು ಸ್ಪೀಡ್ ಆಯ್ತು ನಿಮ್ ಪ್ರಾಬ್ಲಮ್ ಮಾಡೋ ರೀತಿ. ಮಾಡೋಣ ಆತರ ಮುಂದಕ್ಕೋಗೋಣ. ಈಗ ಸೈನು ಮತ್ತೆ ಟ್ಯಾನು ಈ ತರ ಬಂದಾಗ ಹೇಗೆ ಮಾಡೋದು? ಸೈನು ಟ್ಯಾನು ಒಟ್ಟಿಗೆ ಬಂದಾಗ ಯೋಚನೆ ಮಾಡಿ ಡಿಫ್ರೆನ್ಸಿಯೇಷನ್ಗೆ ಹೋಗೋದು ಒಳ್ಳೇದು. ಬರೀ ಸೈನಲ್ಲಿ ಇದ್ರೆ ಈ ರೀತಿ ನೀವು ಮಾಡ್ಬೋದು, ಟ್ಯಾನಲ್ಲಿ ಇದ್ದಾಗ ಅದನ್ನು ಕನ್ವರ್ಟ್ ಮಾಡಿ ಮಾಡಬೇಕಾಗುತ್ತೆ. ಮುಂದಕ್ಕೆ ಹೋಗೋಣ. ಕಾಸ್ ಎ ಎಕ್ಸ್ ಮೈನಸ್ ಕಾಸ್ ಬಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಇದನ್ನ ಡಿಫ್ರೆನ್ಸಿಯೇಷನ್ ಏನು ನ್ಯೂಮರೇಟರ್ನ ಡಿಫ್ರೆನ್ಸಿಯೇಷನ್ ಮಾಡಿ, ಡಿನಾಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡಿ ಸಹಿತ ಈ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡ್ಬೋದು. ಆದರೆ ನಾನು ನಿಮಗೆ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಈ ಕಾಸ್ ಮತ್ತೆ ಸೀಕೆಂಟ್ ಎಲ್ಲ ಬಂದಾಗ ಸೀಕೆಂಟ್ ಬಂದರೆ ಕಾಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಝೀರೋ ಬೈ ಝೀರೋ ಫಾರ್ಮಲ್ ಇದೆ, ಚೆಕ್ ಮಾಡಿ. ಚೆಕ್ ಮಾಡಾದ್ಮೇಲೆ ನೀವು ಒಂದು ಕೆಲಸ ಮಾಡ್ಬೋದು, ಈ ಮಧ್ಯದಲ್ಲಿ ಮೈನಸ್ ಇರುತ್ತಲ್ವಾ ಕಾಸ್ ಬಿ ಎಕ್ಸ್ ಅಂತ ಹೇಳಿ, ಅದನ್ನ ಅಬ್ಸರ್ವ್ ಮಾಡಿ. ಯಾವಾಗ್ಲೂ ಎರಡನೇ ಟರ್ಮಿಗೆ ಬನ್ನಿ, ಎರಡನೇ ಟರ್ಮ್ನ ಎಕ್ಸ್ ನ ಕೊಯಿಫಿಷಿಯಂಟ್ ನ ತಗೊಳ್ಳಿ. ಏನಿದೆ ಎರಡನೇ ಟರ್ಮ್ನ ಅಂದ್ರೆ ಮೈನಸ್ ಆದ್ಮೇಲೆ ಯಾವ ಟರ್ಮ್ ಇರುತ್ತೋ ಆ ಟರ್ಮ್ನ ಎಕ್ಸ್ ನ ಕೊಯಿಫಿಷಿಯಂಟ್ ನ ಕನ್ಸಿಡರ್ ಮಾಡಿ. ಏನಿದೆ ಎಕ್ಸ್ ನ ಕೊಯಿಫಿಷಿಯಂಟ್ ಬಿ ಇದೆ, ಅದನ್ನ ಸ್ಕ್ವೇರ್ ಮಾಡಿ ಬೈ ಟು ಮಾಡಿ. ತುಂಬಾ ಈಸಿ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಇಷ್ಟು ಈಸಿ ಇದೆ ನೋಡಿ. ಸ್ಕ್ವೇರ್ ಮಾಡಿ ಬೈ ಟು ಮಾಡಿ ಮೈನಸ್. ಸರ್ ಕಾಸ್ ಎ ಎಕ್ಸ್ ಅಂತ ಇದೆ ಅಲ್ವಾ, ಆ ಎಕ್ಸ್ ನ ಕೊಯಿಫಿಷಿಯಂಟ್ ಏನಿದೆ ಎ ಅಂತ ಇದೆ, ಅದನ್ನ ಸ್ಕ್ವೇರ್ ಮಾಡಿ ಬೈ ಟು ಮಾಡಿ. ಡಿನಾಮಿನೇಟರ್ ಇದೆಯಲ್ಲ ಎಕ್ಸ್ ಸ್ಕ್ವೇರ್, ಲಾಸ್ಟ್ ಟೈಮ್ ಹೊಡೆದಾಕದ್ವಲ್ಲ ಆತರ ಹೊಡೆದಾಕ್ಬೇಡ. ಇಷ್ಟೇ ಆನ್ಸರ್. ಎಷ್ಟು ಇದೆಯಾ ನೋಡಿ, ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಆಪ್ಷನ್ ಸಿ ದಲ್ಲಿದೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಏನದು ಕಾಸ್ ಬಿ ಎಕ್ಸ್ ಅಂತ ಇರುತ್ತಲ್ವ ಎರಡನೇ ಟರ್ಮು, ಅದರಲ್ಲಿ ಎಕ್ಸ್ ನ ಕೊಯಿಫಿಷಿಯಂಟ್ ನ ಸ್ಕ್ವೇರ್ ಮಾಡಿ ಬೈ ಟು. ಈ ಕಡೆ ಕಾಸ್ ಎ ಎಕ್ಸ್ ಅಂತ ಇರುತ್ತಲ್ಲ ಅದನ್ನು ಸ್ಕ್ವೇರ್ ಮಾಡಿ ಬೈ ಟು, ಮಧ್ಯದಲ್ಲಿ ಮೈನಸ್ ಬರಿಬೇಕು. ಇದಾದ್ಮೇಲೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಕಾಸ್ ಬಂದಾಗಿಲ್ಲ ಹೀಗೆ ಮಾಡೋಕೆ ಪ್ರಯತ್ನ ಮಾಡಿ, ಆನ್ಸರ್ ತುಂಬಾ ಬೇಗ ಬರುತ್ತೆ. ಮುಂದಿನ ಕ್ವಶನ್ ನೋಡೋಣ. ಇದು ನೀವೇ ಮಾಡ್ತೀರಾ ಅಂತ ಅನ್ಕೋತೀನಿ ನಾನು. ನೋಡಿದ್ರ ಕಾಸ್ ಅಲ್ಲೇ ಇದೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಝೀರೋ, ಒನ್ ಮೈನಸ್ ಕಾಸ್ ಎಂ ಎಕ್ಸ್ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಎನ್ ಎಕ್ಸ್. ಹಾಗಾದ್ರೆ ಏನ್ ಬರೀಬಹುದು ಈ ಒನ್ ಜಾಗದಲ್ಲಿ? ಏನಂತ ಬರ್ಕೋಬಹುದು ನಾನು, ಕಾಸ್ ಝೀರೋ ಎಕ್ಸ್. ಈ ಜಾಗದಲ್ಲಿ ಏನ್ ಬರೀಬಹುದು, ಕಾಸ್ ಎಂ ಎಕ್ಸ್ ಡಿವೈಡ್ ಬೈ ಕಾಸ್ ಝೀರೋ ಎಕ್ಸ್ ಅಂತ ಬರ್ಕೋಬಹುದಾ, ಮೈನಸ್ ಕಾಸ್ ಎನ್ ಎಕ್ಸ್ ಅಂತ ಬರಿಬಹುದಾ. ಈಗ ಈ ಇದನ್ನ ಸ್ಕ್ವೇರ್ ಮಾಡೋಣ. ಹೇಗೆ ಸ್ಕ್ವೇರ್ ಮಾಡೋದು, ಎಂ ಸ್ಕ್ವೇರ್ ಬೈ ಟೂ ಮೈನಸ್ ಝೀರೋ ಸ್ಕ್ವೇರ್ ಬೈ ಟೂ. ಡಿನಾಮಿನೇಟರ್ ಹೋಗೋಣ, ಎನ್ ಸ್ಕ್ವೇರ್ ಬೈ ಟೂ ಮೈನಸ್ ಝೀರೋ ಸ್ಕ್ವೇರ್ ಬೈ ಟೂ, ವಿಚ್ ಇಸ್ ಈಕ್ವಲ್ ಟು ಟೂ. ಮತ್ತೆ ಟೂ ಕ್ಯಾನ್ಸಲ್ ಆಗುತ್ತೆ, ಕೊನೆಯ ಆನ್ಸರ್ ಏನ್ ಬರುತ್ತೆ, ಎಂ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೋಡ್ಬೋದಲ್ವಾ, ಮುಂದಿನ ಕ್ವಶನ್ ಹೋಗೋಣ. ನೋಡಿ ಅದೇ ತರದ ಕ್ವಶನ್ ಇದೆ. ಎಕ್ಸ್ ಸ್ಕ್ವೇರ್ ಅನ್ನು ಕ್ಯಾನ್ಸಲ್ ಮಾಡೋಣ, ಫೈವ್ ಸ್ಕ್ವೇರ್ ಬೈ ಟೂ ಬರಿಬಹುದು, ತ್ರೀ ಸ್ಕ್ವೇರ್ ಬೈ ಟೂ ಬರಿಬಹುದು, ಹೌದಲ್ವಾ? ಏನಾಗುತ್ತೆ, ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ಮೈನಸ್ ತ್ರೀ ಸ್ಕ್ವೇರ್ ಏನು ನೈನ್, ಟ್ವೆಂಟಿ ಫೈವ್ ಮೈನಸ್ ನೈನ್ ಡಿವೈಡ್ ಬೈ ಟೂ, ಆನ್ಸರ್ ಆಯ್ತು ಸಿಕ್ಸ್ಟೀನ್ ಡಿವೈಡ್ ಬೈ ಟೂ, ವಿಚ್ ಇಸ್ ಈಕ್ವಲ್ ಟು ಏಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಮಾಡ್ಬೋದಾ? ಓಕೆ, ಮುಂದಕ್ಕೆ ಹೋಗೋಣ. ಸರ್ ಈ ತರ ಪವರ್ ಬಂದ್ಬಿಟ್ರೆ ಏನ್ ಮಾಡೋದು? ಏನು ಗಾಬರಿ ಆಗ್ಬೇಡಿ. ಈ ರೀತಿ ಪವರ್ ಅಲ್ಲಿ ಈ ಎರಡೂ ಕಡೆ ಈ ರೀತಿ ತ್ರೀ ತ್ರೀ ಅಂತ ಇದ್ರೆ ಆ ತ್ರೀನ ಮುಂದೆ ಬರ್ಕೊಂಡ್ಬಿಡಿ, ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ಬಿಡಿ. ಅವಾಗ ಏನ್ ಮಾಡ್ತೀರಾ, ಮೈನಸ್ ಆದ್ಮೇಲೆ ಬರುತ್ತಲ್ಲ ಎರಡನೇ ಟರ್ಮು, ಅದನ್ನ ಸ್ಕ್ವೇರ್ ಮಾಡಿ ಬೈ ಟು ಮಾಡಿ. ಆಗ್ಲೇ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೆ ಅದೇ ರೀತಿ, ಇದನ್ನ ತ್ರೀ ಸ್ಕ್ವೇರ್ ಬೈ ಟು ಅಂತ ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿ. ಎಷ್ಟು ಬರುತ್ತೆ ನೋಡಿ, ತ್ರೀ ಇಂಟು ಎಷ್ಟಾಯ್ತು ಇದು, ಫೈವ್ ಸ್ಕ್ವೇರ್ ಅಂದ್ರೆ ಟ್ವೆಂಟಿ ಫೈವ್ ಬೈ ಟೂ ಮೈನಸ್ ನೈನ್ ಬೈ ಟೂ, ವಿಚ್ ಇಸ್ ಈಕ್ವಲ್ ಟು ತ್ರೀ ಇಂಟು ಟ್ವೆಂಟಿ ಫೈವ್ ಮೈನಸ್ ನೈನ್ ಅಂದ್ರೆ ಸಿಕ್ಸ್ಟೀನ್ ಬೈ ಟೂ. ಕ್ಯಾನ್ಸಲ್ ಮಾಡಿದ್ರೆ ಏಟ್ ಬರುತ್ತೆ, ಏಟ್ ತ್ರೀ ಝಾ ಟ್ವೆಂಟಿ ಫೋರ್ ಇಸ್ ದ
ರೈಟ್ ಆನ್ಸರ್ ಮಾಡ್ಬೋದಲ್ವಾ? ಮುಂದಕ್ಕೆ ಹೋಗೋಣ. ಏನ್ ಮಾಡ್ಬೇಕು, ಪವರ್ ಬಂದಾಗ ಕಾಸ್ ಅಲ್ಲಿ ಪವರ್ ಬಂದಾಗ ಮುಂದೆ ಬರ್ಕೋಬೇಕು, ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ರೆ ಆಯ್ತು, ಅದೇ ಪವರ್ನ ನಿಮ್ಗೆ ಅದೇ ಆನ್ಸರ್ ಬರುತ್ತೆ. ತುಂಬಾ ಲೆಂಗ್ತಿಯಾಗಿ ಸಾಲ್ವ್ ಮಾಡುವಂತ ಅವಶ್ಯಕತೆ ಇರಲ್ಲ. ಮುಂದಿನ ಕ್ವಶನ್ ಹೋಗೋಣ. ಕಾಸ್ ಆಫ್ ಟೂ ಎಕ್ಸ್ ಕ್ಯೂಬ್, ಓ ನೋಡಿ, ಒಳಗಡೆ ಕ್ಯೂಬು ಅಥವಾ ಒಳಗಡೆ ಪವರ್ ಫೈವ್ ಟೆನ್ ಏನ್ ಬೇಕಾದ್ರೂ ಇಲ್ಲಿ ಹಂಡ್ರೆಡ್ ಏನ್ ಬೇಕಾದ್ರೂ ಇಲ್ಲಿ ಒಳಗಡೆ ಪವರ್ ಏನು ತೊಂದರೆ ಇಲ್ಲ. ಈ ರೀತಿ ಬಂದಾಗ ನೀವೇನ್ ಮಾಡಬೇಕು, ಒಳಗಡೆ ಈ ತರ ಪವರ್ ಇದೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮ ನಾರ್ಮಲ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ. ಏನದು, ಫೈವ್ ಸ್ಕ್ವೇರ್ ಬೈ ಟೂ ಮೈನಸ್ ಟೂ ಸ್ಕ್ವೇರ್ ಬೈ ಟೂ ಹೋಲ್ ಡಿವೈಡೆಡ್ ಬೈ, ಈ ಎಕ್ಸ್ ಅನ್ನ ಕ್ಯಾನ್ಸಲ್ ಮಾಡಿದೆ, ಸೈನ್ ಕ್ಯಾನ್ಸಲ್ ಮಾಡಿದೆ, ಎಕ್ಸ್ ಕ್ಯಾನ್ಸಲ್ ಮಾಡಿದೆ, ಟ್ಯಾನ್ ಕ್ಯಾನ್ಸಲ್ ಮಾಡಿದೆ, ಎಕ್ಸ್ ಕ್ಯಾನ್ಸಲ್ ಮಾಡಿದೆ, ಟೂ ಸ್ಕ್ವೇರ್ ಏನಾಗುತ್ತೆ ಫೋರ್ ಇಂಟು ತ್ರೀ ಕ್ಯೂಬ್ ಏನಾಗುತ್ತೆ, ತ್ರೀ ಕ್ಯೂಬ್ ಅಂತ ಇದೆ ನೋಡಿ ಮೇಲ್ಗಡೆ ಪವರ್ ಅನ್ನ ಸೇರಿಸ್ಕೋಬೇಕು, ತ್ರೀ ಕ್ಯೂಬ್ ಏನಾಗುತ್ತೆ 27 ಆಯ್ತು. ಆಗ್ಬೋದಾ? ಸೊ ಈಗೇನಾಗುತ್ತೆ, ಫೈವ್ ಸ್ಕ್ವೇರ್ ಮೈನಸ್ ಟೂ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, 25 ಮೈನಸ್ ಫೋರ್ 21 ಬೈ ಟೂ. ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್, 1 ಬೈ 4 ಇಂಟು 27. ಸಿಂಪ್ಲಿಫೈ ಮಾಡೋಣ, ಎಷ್ಟು ಬರುತ್ತೆ, 21 7 3 7 ಜಾ 21 3 9 ಜಾ 27. ಸೊ 7 ಬೈ 4 2 ಜಾ 8 8 9 ಜಾ 72. 7 by 72 ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಇಲ್ಲಿ ಯಾವ್ದೋ ಒಂದು ಆಪ್ಷನ್ ಅಲ್ಲಿ 7 by 72 ಇದ್ದಿದ್ರೆ ನಾವು ಅದನ್ನ ಮಾರ್ಕ್ ಮಾಡ್ಬೋದು. ಮುಂದಕ್ಕೆ ಹೋಗೋಣ, ಮುಂದಿನ ಕ್ವಶನ್ ಹೋಗ್ತಾ ಇದ್ದೀನಿ. ಈಗ ಕೆಲವೊಂದು ನಾನು ಸಿನಾಪ್ಸಿಸ್ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಇಷ್ಟು ಒಂದು ಕ್ಯಾಟಗರಿ ನಿಮ್ಗೆ ಗೊತ್ತಾಯ್ತು. ಈಗ ಸೈನ್ ಬಂದ್ರೆ ಎಲ್ಲ ಕ್ಯಾನ್ಸಲ್ ಮಾಡ್ತೀರಾ, ಆನ್ಸರ್ ಬರೀತೀರಾ. ಸೈನು ಟ್ಯಾನ್ ಬಂದಾಗ ಜೋಪಾನವಾಗಿರಿ. ಕಾಸ್ ಬಂದಾಗ ಮಧ್ಯದಲ್ಲಿ ಮೈನಸ್ ಬಂದ್ರೆ ನೀವೇನ್ ಮಾಡಿ, ಎರಡನೇ ಟರ್ಮ್ ಸ್ಕ್ವೇರ್ ಬೈ ಟು ಮೊದಲನೇ ಟರ್ಮ್ ಸ್ಕ್ವೇರ್ ಬೈ ಟು, ಇಷ್ಟು ಮಾಡಿದ್ರೆ ನಿಮ್ಗೆ ಕಾಸ್ ಮತ್ತೆ ಸೈನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಆನ್ಸರ್ ಮಾಡಬಹುದು. ನಾನೀಗ ಎಲ್ಲಿ ಲಿಮಿಟ್ ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಇರುತ್ತೆ ಆ ತರದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೇನೆ. ನೋಡಿ, ಈ ಕೆಲವೊಂದು ರಿಸಲ್ಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಪ್ಲೀಸ್ ನೋಟ್ ಡೌನ್ ಆಲ್ ದೀಸ್ ಫಾರ್ಮುಲಾಸ್. ಸಮ್ ಆಫ್ ಫಸ್ಟ್ ಟೆನ್ ನ್ಯಾಚುರಲ್ ನಂಬರ್ಸ್ ಈಸ್ ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟೂ. ಸ್ಕ್ವೇರ್ ಬಂದಾಗ ಎನ್ ಇಂಟು ಎನ್ ಪ್ಲಸ್ ಒನ್ ಇಂಟು ಟೂ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಸಿಕ್ಸ್, 1 cube 2 cube 3 cube ಅಪ್ ಟು ಎನ್ ಕ್ಯೂಬ್ ಅಂತ ಬಂದಾಗ ಎನ್ ಸ್ಕ್ವೇರ್ ಇಂಟು ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಬೈ 4. 1 plus ಎಲ್ಲ ಸಮ್ ಆಫ್ ಆಡ್ ನಂಬರ್ಸ್ ಮಾಡಿದ್ರೆ ಎನ್ ಸ್ಕ್ವೇರ್ ಬರುತ್ತೆ, ಸಮ್ ಆಫ್ ಈವನ್ ನಂಬರ್ಸ್ ಮಾಡಿದ್ರೆ ಎನ್ ಇಂಟು ಎನ್ ಪ್ಲಸ್ ಒನ್ ಬರುತ್ತೆ. ಈ ರಿಸಲ್ಟ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಈಗ ನಾವು ಮುಂದೆ ಮಾಡ್ತಾ ಇರುವಂತ ಕ್ವಶನ್ಸ್ಗೆ ಅನುಕೂಲ ಆಗುತ್ತೆ. ಸೊ ಇದಕ್ಕೆ ಬರೋಣ. ಎನ್ ಟೆಂಡ್ಸ್ ಟು ಇನ್ಫಿನಿಟಿ, ಡಿಗ್ರಿ ಆಫ್ ನ್ಯೂಮರೇಟರ್, ಯಾವುದೋ ಒಂದು ಪ್ರಾಬ್ಲಮ್ ನಾನು ಬರ್ಕೋತೀನಿ, ಅದರಲ್ಲಿ ಡಿಗ್ರಿ ಆಫ್ ದ ನ್ಯೂಮರೇಟರ್, ಯಾವಾಗ ಎನ್ ಟೆಂಡ್ಸ್ ಟು ಇನ್ಫಿನಿಟಿ ಇರುತ್ತೆ ಈ ಶಾರ್ಟ್ಕಟ್ ನ ಯೂಸ್ ಮಾಡಿ. ನ್ಯೂಮರೇಟರ್ನ ಡಿಗ್ರಿ ಜಾಸ್ತಿ ಇದ್ದು ಡಿನಾಮಿನೇಟರ್ನ ಡಿಗ್ರಿ ಕಡಿಮೆ ಇದ್ರೆ ಆನ್ಸರ್ನ ಡೈರೆಕ್ಟ್ ಆಗಿ ಬರೆದ್ಬಿಡಿ ಇನ್ಫಿನಿಟಿ ಅಂತ, ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಫ್ ಇಟ್ ಇಸ್ ಲೆಸ್ ದ್ಯಾನ್ ದ ಡಿಗ್ರಿ ಆಫ್ ದ ಡಿನಾಮಿನೇಟರ್ 0 ಅಂತ ಡೈರೆಕ್ಟ್ ಆಗಿ ಬರೀನಿ. ಎರಡರದು ಡಿಗ್ರಿ ಈಕ್ವಲ್ ಇದ್ದಾಗ ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ಏನದು ಪ್ರೊಸೀಜರ್, ಕೋಎಫಿಷಿಯಂಟ್ ಆಫ್ ಹೈಯೆಸ್ಟ್ ಡಿಗ್ರಿ ಟರ್ಮ್ ಇನ್ ದ ನ್ಯೂಮರೇಟರ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಹೈಯೆಸ್ಟ್ ಡಿಗ್ರಿ ಟರ್ಮ್ ಇನ್ ದ ಡಿನಾಮಿನೇಟರ್. ಒಂದು ಎಕ್ಸಾಂಪಲ್ ಕೊಡ್ಲಾ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 3 ಡಿವೈಡ್ ಬೈ 2x ಪ್ಲಸ್ 1 ಅಂತ ಇತ್ತು ಅಂತ ಇಟ್ಕೋಣ. ನ್ಯೂಮರೇಟರ್ ಡಿಗ್ರಿ ಜಾಸ್ತಿ ಇದೆ ಅಲ್ವಾ, ಈಗ ಏನಿದೆ ಹೈಯೆಸ್ಟ್ ಡಿಗ್ರಿ ಆಫ್ ದ ನ್ಯೂಮರೇಟರ್ 2 ಇದೆ, ಡಿಗ್ರಿ ಆಫ್ ದ ಡಿನಾಮಿನೇಟರ್ ಏನಿದೆ 1 ಇದೆ, ಆನ್ಸರ್ ಇನ್ಫಿನಿಟಿ ಅಂತ ಬರೆದು ಬಿಡ್ಬೋದು ಡೈರೆಕ್ಟ್ ಆಗಿ, ಹೌದಾ? ಈಗ ಅದೇನೆ ನಾನೇನಾದ್ರೂ ಇದನ್ನ ಎಕ್ಸ್ ಕ್ಯೂಬ್ ಅಂತ ಮಾಡಿದೆ ಅಂತ ಇಟ್ಕೋಣ, ಅವಾಗ ಏನಾಯ್ತು, ಡಿನಾಮಿನೇಟರ್ ಡಿಗ್ರಿ ಜಾಸ್ತಿ ಆಯ್ತು, ಆಗ ಆನ್ಸರ್ ಏನಾಗುತ್ತೆ 0 ಆಗ್ಬಿಡುತ್ತೆ. ಅದೇನೆ ನಾನು ಈ ರೀತಿ ಮಾಡೋದು ಬೇಡ ಅಂತ ಅನ್ಕೊಂಡು ಈ 3 ನಾನು ರಿಮೂವ್ ಮಾಡಿಬಿಡ್ತೀನಿ, ಅದ್ರ ಬದಲು ಏನ್ ಸೇರಿಸ್ತೀನಿ, 3x² ಅಂತ ಸೇರಿಸ್ಬಿಡ್ತೀನಿ. ಏನಾಯ್ತಾಗ, ಡಿನಾಮಿನೇಟರ್ 3x² ಪ್ಲಸ್ 2x ಪ್ಲಸ್ 1 ಇದ್ರೆ, ಡಿಗ್ರಿ ಆಫ್ ದ ನ್ಯೂಮರೇಟರ್ 1 ಇದೆ, ಡಿಗ್ರಿ ಆಫ್ ದ ನ್ಯೂಮರೇಟರ್ 2 ಇದೆ, ಅದ್ರ ಕೋಎಫಿಷಿಯಂಟ್ 1 ಇದೆ, ಇದನ್ನೇ ಅವ್ರು ಹೇಳ್ತಾ ಇರೋದು 1 ಬರೀರಿ ಅಂತ. ಸೊ 3x² ಅಂತ ಬಂದಾಗ x² ನ ಕೋಎಫಿಷಿಯಂಟ್ 3 ಇದೆ, 1/3 ಆನ್ಸರ್ ಆಗುತ್ತೆ. ಇದೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎರಡದು ಡಿಗ್ರಿ ಸೇಮ್ ಇದ್ದಾಗ ಹೈಯೆಸ್ಟ್ ಡಿಗ್ರಿ ಕೋಎಫಿಷಿಯನ್ ನ್ಯೂಮರೇಟರ್ ಏನು x² ಅದರ ಕೋಎಫಿಷಿಯನ್ ಬರೀಬೇಕು, ಅದೇ ರೀತಿ ಡಿನಾಮಿನೇಟರ್ 3x² ಅದರ ಕೋಎಫಿಷಿಯನ್ ಬರೀಬೇಕು, 1/3 ಇದರ ಆನ್ಸರ್ ಆಗುತ್ತೆ. ಪ್ರಾಬ್ಲಮ್ಗೆ ಹೋಗೋಣ. ಈ ಕ್ವಶನ್ ಅಲ್ಲಿ ಏನಾಗಿದೆ, ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಅಂತ ಇದೆ, 2+x⁴ ಪವರ್ 40, 4+x⁴ ಪವರ್ 5 ಅಂತಿದೆ. ಸೊ ನಾನು ಏನ್ ಮಾಡ್ಬೋದು, ಈ ಟರ್ಮ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ
ನನಗೆ ಹೈಯೆಸ್ಟ್ ಡಿಗ್ರಿ ಬರುತ್ತೆ ಎಕ್ಸ್ ಪವರ್ 40 ಅಂತ, ಹೌದಾ? ಈ ಟರ್ಮ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಹೈಯೆಸ್ಟ್ ಟರ್ಮ್ ಬರುತ್ತೆ ಎಕ್ಸ್ ಪವರ್ 5 ಅಂತ. ಡಿನಾಮಿನೇಟರ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ನನಗೆ ಬರುತ್ತೆ ಆನ್ಸರ್ ಮೈನಸ್ ಎಕ್ಸ್ ಹೋಲ್ ಪವರ್ 45 ಅಂತ, ಹೌದಾ? ಹಾಗಾದ್ರೆ ನ್ಯೂಮರೇಟರ್ ನ ಹೈಯೆಸ್ಟ್ ಡಿಗ್ರಿನ ಎಕ್ಸ್ ಪವರ್ 45, ಡಿನಾಮಿನೇಟರ್ ನ ಹೈಯೆಸ್ಟ್ ಡಿಗ್ರಿನ ಎಕ್ಸ್ ಪವರ್ 45 ಆಯ್ತು. ಆನ್ಸರ್ ಈಸ್ 1/-1. ದ ಓವರ್ ಆಲ್ ಆನ್ಸರ್ ಈಸ್ -1. ನೋಡಿ, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಮಾಡ್ಬೋದಾ? ಎಷ್ಟು ಈಸಿ ಆಯ್ತಲ್ವಾ? ಅದು ಎಕ್ಸ್ಪ್ಯಾಂಡ್ ಮಾಡ್ಬೇಕಾ? ಹೈಯೆಸ್ಟ್ ಡಿಗ್ರಿ ಮಾತ್ರ ಕನ್ಸಿಡರ್ ಮಾಡಿ, ಏನು ಬರೆಯೋಕೆ ಹೋಗ್ಬೇಡಿ ಜಾಸ್ತಿ. ಮುಂದಕ್ಕೆ ಹೋಗೋಣ. ಈ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟು. ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ, 1+2+3+up to n. ನಮ್ಗೆ ಗೊತ್ತಿದೆ ಇದರ ಫಾರ್ಮುಲಾ ಏನು, n(n+1)/2 ಅಂತ ಹೇಳಿ, (n²), ಹೌದಲ್ವಾ? ಸೊ n(n) ಏನಾಗುತ್ತೆ, (n²+n) ಆಗುತ್ತೆ, (2n²). ಈಗ ಯೋಚನೆ ಮಾಡಿ, ಹೈಯೆಸ್ಟ್ ಡಿಗ್ರಿ ಟರ್ಮ್ ಇಂದ ನ್ಯೂಮರೇಟರ್ ಏನು (n²), ಅದ್ರ ಕೋಎಫಿಷಿಯಂಟ್ ಏನು 1, ಡಿನಾಮಿನೇಟರ್ ಅಲ್ಲಿ ಹೈಯೆಸ್ಟ್ ಡಿಗ್ರಿ ಟರ್ಮ್ ಏನು (n²), ಅದ್ರ ಕೋಎಫಿಷಿಯಂಟ್ ಏನು 2. ಆನ್ಸರ್ ಏನಾಗುತ್ತೆ, 1/2 ಇಸ್ ದ ರೈಟ್ ಆನ್ಸರ್. ಮಾಡ್ಬೋದಾ? ಮುಂದಕ್ಕೆ ಹೋಗೋಣ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಕ್ಕೆ ಹೋಗ್ತಾ ಇದ್ದೀನಿ. (n²), (2²), (3² ಬಂದಾಗ ನೀವೆಲ್ಲ ಫಾರ್ಮುಲಾ ಕಲ್ತಿದ್ದೀರಾ. ಏನದು ಫಾರ್ಮುಲಾ? (n)(n+1)(2n+1). ಅದಕ್ಕೆ ಫಾರ್ಮುಲಾ ಹಾಕೋಬೇಕು, ಹಾಗೆ ಬರೆಯೋ ಹಾಗಿಲ್ಲ. (÷6), ಅದ್ರ ಜೊತೆಗೆ (n³), ಆ (n³) ನ ಡಿನಾಮಿನೇಟರ್ ಹಾಗೆ ಇಟ್ಕೊಂಡಿದ್ದೀನಿ. ಈ ಎನ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಏನು 2n³ ಅಂತ ಬರುತ್ತೆ. ನ್ಯೂಮರೇಟರ್ನ ಹೈಯೆಸ್ಟ್ ಡಿಗ್ರಿ 2n³ ಆಗುತ್ತೆ, ಡಿನಾಮಿನೇಟರ್ನ ಹೈಯೆಸ್ಟ್ ಡಿಗ್ರಿ 6n³ ಆಗುತ್ತೆ. ಅವೆರಡರದು ಕೋಎಫಿಷಿಯಂಟ್ ಏನಿದೆ, 1/3 ಈಸ್ ದ ರೈಟ್ ಆನ್ಸರ್. ನೋಡಿ, ಮಾಡ್ಬೋದಲ್ವಾ? ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಕ್ವಶನ್ ಹೋಗೋಣ. ಈ ಫಾರ್ಮುಲಾ ಗೊತ್ತಿರ್ಬೇಕು ನೋಡಿ. ಈಗ ಏನ್ ಹೇಳ್ತೀರಾ, 1³, 2³, 3³, up to n³ ಏನಿದೆ ಫಾರ್ಮುಲಾ? (n²)² ನಿಮ್ಗೆಲ್ಲ ಅದಕ್ಕೆ ನಾನು ನೋಟ್ ಮಾಡಿ ಅಂತ ಹೇಳಿದ್ದೆ ಫಾರ್ಮುಲಾನ, (÷4n⁴). ಸೊ ಈಗೇನಾಯ್ತು, ನ್ಯೂಮರೇಟರ್ನ ಹೈಯೆಸ್ಟ್ ಡಿಗ್ರಿ (n²), ಇನ್ನೊಂದು ಟರ್ಮ್ ಅಲ್ಲೂ ಸಹಿತ (n²)(⁴n⁴). ಸೊ ಏನಾಯ್ತು, ಈಗ (n⁴)(⁴n⁴) ಆಗುತ್ತೆ. ಎರಡೂ ಕ್ಯಾನ್ಸಲ್ ಆದ್ರೆ 1/4 ಆನ್ಸರ್ ಬರುತ್ತೆ. ನೋಡಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1/4 ಅಂತ ನಮ್ಗೆ ಆನ್ಸರ್ ಬಂತು. ಮುಂದೆ ಹೋಗೋಣ. ಇನ್ಫಿನಿಟಿ ಟೆನ್ಸ್ ಟು ಇನ್ಫಿನಿಟಿಯ ಪ್ರಾಬ್ಲಮ್ ಕಂಟಿನ್ಯೂ ಆಗಿದೆ. ಈ ರೀತಿ ಪ್ರಾಬ್ಲಮ್ ಬಂದ್ರೆ ನೋಡಿ, ಇದರಲ್ಲಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡೂ ಇಲ್ಲ. ಯಾಕೆ ಈ ತರ ಬಂದಾಗ, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಬಂದಾಗ ಹೇಗ್ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಟ್ಟೆ. ಇಲ್ಲಿ ಡಿನಾಮಿನೇಟರ್ ಇಲ್ಲದೆ ಇರೋದ್ರಿಂದ ನೀವು ಡಿಗ್ರಿನ ಕನ್ಸಿಡರೇ ಮಾಡಕ್ ಆಗಲ್ಲ. ಸೊ ಈ ತರದ ಕೇಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕು, ಎರಡೂ ಕಡೆಯಿಂದ ನೀನ್ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ √(x²+ax²) √(x²+a²) ನ ಬರ್ಕೋಬೇಕು. ನ್ಯೂಮರೇಟರ್ ಡಿನಾಮಿನೇಟರ್ನ ಈ ಟರ್ಮ್ ಇಂದ ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡಬೇಕಾಗತ್ತೆ, ಹೌದಲ್ವಾ? (x²+a²) ಅಂತ. ಈಗ ಈ ಟರ್ಮ್ ಅಲ್ಲೇ ಇರೋದ್ರಿಂದ ಯಾವ್ದಿದು (x²+ax²) (√(x²+a²) ಅಂತ. ಇದು ಸ್ವಲ್ಪ ಡೀಟೇಲ್ ಮೆಥಡ್ ಏನೇ ಇದು. ಈಗ ನೋಡಿ, ಇದು (a+b)(a-b) ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ (a+a²-b²) ಆಗುತ್ತೆ. (a²-b²) ಫಾರ್ಮುಲಾ ಬಂತು, ಹೌದಾ? ಡಿನಾಮಿನೇಟರ್ ಏನಿದೆ, (√(x²+ax²) (-√)-, ಬರಲ್ಲ ಇಲ್ಲಿ, ಪ್ಲಸ್ ಬರುತ್ತೆ, ಹೌದಾ? (x²+a²) ಈಗ ಇದ್ರೊಳಗಡೆ ಒಂದ್ ಟರ್ಮ್ ನ ಬರೆಯೋಣ, (x²+ax+a²) ಇಲ್ಲೂ ಸಹಿತ (x²+a²) ಅನ್ನೋದನ್ನ ನಾವು ಬರೀಬಹುದು. ಈಗ (square)/(square root) ಕ್ಯಾನ್ಸಲ್ ಆಗುತ್ತೆ, (square)/(square root) ಕ್ಯಾನ್ಸಲ್ ಆಗುತ್ತೆ, (x²)/(x²) ಕ್ಯಾನ್ಸಲ್ ಆಗುತ್ತೆ, (a²)/(a²) ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ನ್ಯೂಮರೇಟರ್ ಅಲ್ಲಿ ax ಅನ್ನೋದು ಮಾತ್ರ, ಹೌದಾ? ಸೊ ax ಅನ್ನೋದನ್ನ ಮಾತ್ರ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಡಿನಾಮಿನೇಟರ್ ಅಲ್ಲಿ ಇಷ್ಟು ಟರ್ಮ್ ಇದೆ. ಈಗ ನೀವು ಎಕ್ಸ್ ಗೆ ಈ ನಾನು ಹೇಳ್ಕೊಟ್ನಲ್ಲ ಆ ಐಡಿಯಾನ ನೀವು ಅಪ್ಲೈ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಏನದು ಐಡಿಯಾ? ಐಡಿಯಾ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ನ್ಯೂಮರೇಟರ್ ಡಿಗ್ರಿಯ ಹೈಯೆಸ್ಟ್ ಡಿಗ್ರಿ ಕೋಎಫಿಷಿಯಂಟ್ ಏನು, ax. ಡಿನಾಮಿನೇಟರ್ನ ಹೈಯೆಸ್ಟ್ ಡಿಗ್ರಿ ಏನು, √(x²). ಇನ್ನೊಂದು ಟರ್ಮ್ ಏನು, ಅದು √(x²). (square)/(√) ಕ್ಯಾನ್ಸಲ್, (square)/(√) ಕ್ಯಾನ್ಸಲ್. ಏನ್ ಬರೀಬಹುದು, (ax)/(2x). (x, x) ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಹೈಯೆಸ್ಟ್ ಡಿಗ್ರಿ ಟರ್ಮ್ನ ಕೋಎಫಿಷಿಯಂಟ್ ಏನು, (a/2). (x, x) ಕ್ಯಾನ್ಸಲ್ ಅಲ್ಲ, ಅದ್ರ ಕೋಎಫಿಷಿಯಂಟ್ ನ ತಗೋಬೇಕು, (a/2) ಆನ್ಸರ್ ಬರುತ್ತೆ. ಈ ತರದೊಂದು ಟೆಕ್ನಿಕ್ ಅನ್ನ, ಈ ಪ್ರಾಬ್ಲಮ್ ಅನ್ನ ಇನ್ನೂ ಸಿಂಪಲ್ ಆಗಿ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಟರ್ಮ್ ಈ ರೀತಿ ನಿಮ್ಗೆ ಈ ಫಾರ್ಮ್ಯಾಟ್ ಅಲ್ಲಿ ಕಾಣಿಸುತ್ತೆ, (√)/(quadratic). (square root of quadratic) ಮಧ್ಯದಲ್ಲಿ ಮೈನಸ್ ಇದ್ದಾಗ
ಫಸ್ಟ್ ಟರ್ಮ್ನ ಎಕ್ಸ್ನ ಕೊಯಿಫಿಷಿಯಂಟ್ ಏನಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಏನಿದೆ ಫಸ್ಟ್ ಟರ್ಮ್ನ ಎಕ್ಸ್ನ ಕೊಯಿಫಿಷಿಯಂಟ್ ಎ ಇದೆ, ಅದರ ಅರ್ಧ ಬರೆದ್ರೆ ಸಾಕು. ಇದನ್ನ ನೆನ್ಪಿಟ್ಕೋಬೇಕು. ನನಗೆ ಡೀಟೇಲ್ ಮೆಥಡ್ ಮಾಡಿ ತೋರಿಸಿದ್ದೀನಿ. ಇದೇ ಥರದ ಇನ್ನೊಂದು ಪ್ರಾಬ್ಲಮ್ ಬಂದರೆ ನೀವೇನು ಮಾಡಬೇಕು, ಫಸ್ಟ್ ಟರ್ಮಲ್ಲಿ ಎಕ್ಸ್ನ ಕೊಯಿಫಿಷಿಯಂಟ್ ಏನಿದೆ ಅಂತ ನೋಡಿ, ಅದನ್ನು ಡಿವೈಡ್ ಬೈ ಟೂ ಮಾಡಿ. ಮಾಡ್ಬೋದಲ್ವಾ? ಹಾಗಾದ್ರೆ ಇದಕ್ಕೆ ಆನ್ಸರ್ ಮಾಡ್ತೀರಾ? ಏನ್ ಬಂತು ಆನ್ಸರ್ ನೋಡಿ, ಎಕ್ಸ್ ಸ್ಕ್ವೇರ್ ಇದೆ. ಇದನ್ನು ಬೇಕಾದ್ರೆ ನಾನು ಡಿನಾಮಿನೇಟರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಇದರಲ್ಲಿ ಎಕ್ಸ್ ನ ಕೊಯಿಫಿಷಿಯಂಟ್ ಏನಿದೆ, ಟೂ ಇದೆ, ಅದನ್ನ ನೀವು ಟೂ ಡಿವೈಡ್ ಬೈ ಟೂ ಅಂತ ಬರೆದು ಆನ್ಸರ್ನ ಒನ್ ಅಂತ ಬರೀಬಹುದು. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಆಗೋಯ್ತು, ಹೌದಲ್ವಾ? ಹಾಗಾದ್ರೆ ಈ ತರದ ಕೆಲವೊಂದು ಶಾರ್ಟ್ಕಟ್ಸ್ಗಳನ್ನ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ಸ್ಪೀಡ್ ಜಾಸ್ತಿ ಆಗುತ್ತೆ. ಮುಂದಿನ ಕ್ವಶನ್ಗೆ ಹೋಗೋಣ. ಈಗೊಂದು ನಾನು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಿನಾಪ್ಸಿಸ್ ಬಂದಿದ್ದೀನಿ ವಾಪಸ್ಸು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನ ಅರ್ಥ ಮಾಡ್ತೀನಿ. ಇದರಲ್ಲಿ ನಿಮಗೆ ಈ ಲಿಮಿಟ್ಸ್ ವಿತ್ ಸ್ಪೆಷಲ್ ಫಂಕ್ಷನ್ಸ್ ಯಾವುದು, ಏನು ಸ್ಪೆಷಲ್ ಫಂಕ್ಷನ್ಸ್ ಅಂದ್ರೆ ಯಾವುದು ಅನ್ನೋದನ್ನ ನೋಡೋಣ. ಸ್ಪೆಷಲ್ ಫಂಕ್ಷನ್ಸ್ ಯಾವುದು, ಸ್ಪೆಷಲ್ ಫಂಕ್ಷನ್ಸ್? ಬಾಕ್ಸ್ ಎಕ್ಸ್ ಅಂತ ಬಂದ್ರೆ ಸ್ಪೆಷಲ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಬಗ್ಗೆ ಕಲ್ತಿದ್ದೀರಾ. ಮಾಡ್ ಎಕ್ಸ್ ಅಂತ ಬಂದಾಗ ಮಾಡ್ಯುಲಸ್ ಫಂಕ್ಷನ್ ಬಂದಾಗ, ಸಿಗ್ನಮ್ ಫಂಕ್ಷನ್ ಅಂತ ಬಂದಾಗ ಇವೆಲ್ಲ, ಆಮೇಲೆ ಎಲ್ಲಿ ಇಂಟರ್ವಲ್ ಬರುತ್ತೆ, ಈ ತರ ಫ್ಲವರ್ ಬ್ರಾಕೆಟ್ ಹಾಕಿ ಪ್ರಾಬ್ಲಮ್ಸ್ಗಳನ್ನ ಕೊಡ್ತಾರೆ ಅವಾಗ ಇಂಟರ್ವಲ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಈ ತರದ್ ಬಂದಾಗ ನಾವು ಈ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಈ ತರದ ಪ್ರಾಬ್ಲಮ್ಗಳಲ್ಲಿ ನಾವು ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ನ ಯೂಸ್ ಮಾಡಲೇಬೇಕಾಗುತ್ತೆ. ಸ್ಪೆಷಲ್ ಕೇಸಸ್ ಬಂದಾಗ ಏನು ಏನು ವಿಷಯ ಮಾಡಬೇಕು, ಲಿಮಿಟ್ ಅಲ್ಲಿ ಮಾಡ್ಬೇಕಾದ್ರೆ ಎಲ್ ಎಚ್ ಎಲ್ ಮಾಡಿದೆ, ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ಮಾಡಿ ನಾನು ಅದರ ಆನ್ಸರ್ನ ಪ್ರೂವ್ ಮಾಡ್ತೀನಿ ಅನ್ನೋದನ್ನ ನೋಡೋಣ. ಓಕೆ, ನಾನಿಲ್ಲಿ ಬರಿತಾ ಇದ್ದೀನಿ ಏನು ಎಲ್ ಎಚ್ ಎಲ್ ಅಂದ್ರೆ ಏನು. ಆಕ್ಚುಲಿ ಲಿಮಿಟ್ ಅಂದ್ರೆ ಏನ್ ಗೊತ್ತಾ, ನಾನು ಅದೇ ನಿಮ್ಗೆ ಮೊದಲೇ ಹೇಳಿದ್ದೆ ಈ ಕಾನ್ಸೆಪ್ಟ್, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ. ಎಕ್ಸ್ ನ ವ್ಯಾಲ್ಯೂ ಒನ್ ಅಂತ ಇದೆ ಅಂತ ಇಟ್ಕೊಂಡು, ಒನ್ ನ ಅಕ್ಕಪಕ್ಕದ ಮನೆಯವರು ಅಂದ್ರೆ ಏನು, ಇಲ್ಲೊಂದು ಮನೆ ಇದೆ ನೋಡಿ, ಅಕ್ಕಪಕ್ಕದ ಮನೆ ಅಂತ ಬರೆದ್ರೆ ನಾನು, ಇಲ್ಲೊಂದು ಮನೆ ಇದೆ, ಇದನ್ನೇ ನಾವು ನೇಬರ್ಹುಡ್ ಅಂತ ಕರಿತೀವಿ. ಹಾಗಾದ್ರೆ ಒನ್ ನ ಪಕ್ಕದ ಮನೆಯವ್ರನ್ನ ನಾವು ಏನಂತ ಬರಿಬಹುದು, ಒನ್ ಪ್ಲಸ್ ಅಂತ ಬರಿಬಹುದು. ಅಂದ್ರೆ ಇದು ರೈಟ್ ಸೈಡ್ ಅಲ್ಲಿ ಇರೋದ್ರಿಂದ ಆರ್ ಎಚ್ ಎಲ್ ಅಂತ ಕರಿತೀವಿ. ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪಾಯಿಂಟ್ ಅನ್ನ ಒನ್ ಪ್ಲಸ್ ಅಂತ ಬರಿತೀನಿ, ಈ ಪ್ಲಸ್ ಅನ್ನ ಒನ್ ಮೈನಸ್ ಅಂತ ಬರಿತೀನಿ. ಈಗ ನೀವು ಯಾವ್ದಾದ್ರೂ ಒಂದು ಕರ್ವ್ ಅನ್ನ ತಗೊಂಡ್ರೆ ಈ ಪಾಯಿಂಟ್ ಅಲ್ಲಿ ಇದ್ರ ಪಕ್ಕದಲ್ಲಿ ಏನ್ ಬರುತ್ತೆ ವ್ಯಾಲ್ಯೂ, ಇದ್ರ ಪಕ್ಕದಲ್ಲಿ ಬರುತ್ತಲ್ಲ ವ್ಯಾಲ್ಯೂ, ದಿಸ್ ಈಸ್ ಕಾಲ್ಡ್ ಎಲ್ ಎಚ್ ಎಲ್, ಲೆಫ್ಟ್ ಹ್ಯಾಂಡ್ ಲಿಮಿಟ್, ಅದರ ಹೈಟ್ ಅನ್ನ ಹೇಳುವಂಥದ್ದು. ಆರ್ ಎಚ್ ಎಲ್ ಅಂದ್ರೆ ಏನು, ಇದರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವ್ಯಾಲ್ಯೂ. ಈ ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ನ ವ್ಯಾಲ್ಯೂ ನಿಮಗೆ ಸೇಮ್ ಆಗ್ಬಿಟ್ರೆ ನಾವು ಲಿಮಿಟ್ ಎಕ್ಸಿಸ್ಟ್ ಆಯ್ತು ಅಂತ ಕರಿತೀವಿ. ಆಗ್ಬೋದಾ? ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ಸೇಮ್ ಆಗ್ಬಿಟ್ರೆ ಲಿಮಿಟ್ ಎಕ್ಸಿಸ್ಟ್ ಆಯ್ತು ಅಂತ ಕರಿತೀವಿ. ಈಗ ಮುಂದಕ್ಕೆ ಹೋಗೋಣ, ಈ ಕಾನ್ಸೆಪ್ಟ್ ಅನ್ನ, ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ ಹೋಗಿದ ಮುಂಚೆ ಇದಕ್ಕಿಂತ ಮುಂದೆ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಸಾಲ್ವ್ ಮಾಡಿ ನಾನು ವಾಪಸ್ ಬರ್ತಾ ಇದ್ದೀನಿ. ಈ ಪ್ರಾಬ್ಲಮ್ ನೋಡಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಝೀರೋ ಮೋಡ್ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್. ಈ ತರ ಸ್ಪೆಷಲ್ ಫಂಕ್ಷನ್ಸ್ ಬಂದಾಗ ನಾನು ನಿಮ್ಗೆ ಇನ್ಸಿಸ್ಟ್ ಮಾಡೋದು ಇದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಯಾನ್ಷನ್ ಮಾಡಿ ಬರ್ಕೋಬೇಕು ಅಂತ. ಏನು ಮಾಡ್ಯುಲಸ್ ನ ಉದ್ದೇಶ, ಯಾವಾಗ್ಲೂ ಅದನ್ನ ಪಾಸಿಟಿವ್ ಮಾಡೋದು ಅಂತ ಅರ್ಥ. ನಾ ಇದನ್ನ ಎರಡು ಭಾಗ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಟೆನ್ಸ್ ಟು ಝೀರೋ ಅಂತ ಇರೋದ್ರಿಂದ ಎಕ್ಸ್ ಗ್ರೇಟರ್ ದ್ಯಾನ್ ಝೀರೋ, ಎಕ್ಸ್ ಲೆಸ್ ದ್ಯಾನ್ ಝೀರೋ ಅನ್ನೋದನ್ನ ತಗೊಳ್ಳೋಣ. ಎಕ್ಸ್ ಗ್ರೇಟರ್ ದ್ಯಾನ್ ಝೀರೋ ಅಂತ ಬಂದಾಗ ಏನಾಯ್ತು, ಯಾವಾಗ್ಲೂ ಎಕ್ಸ್ ನ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ. ಅಂದ್ರೆ ಪಾಸಿಟಿವ್ ಇಂಟರ್ವಲ್ ಇದ್ದಾಗ ಸೈನ್ ಒಳಗಡೆ ಪಾಸಿಟಿವ್ ನಂಬರ್ ಬಂದ್ರೆ ಪಾಸಿಟಿವ್ ಬರುತ್ತೆ, ಮಾಡ್ ಸೈನ್ ಎಕ್ಸ್ ಅಂತ ಬರೆಯುವಂತ ಅವಶ್ಯಕತೆ ಬರಲ್ಲ, ಸೈನ್ ಎಕ್ಸ್ ಬೈ ಎಕ್ಸ್ ಅಂತಾನೆ ನಾನು ಬರಿಬಹುದು. ಅದೇ ಎಕ್ಸ್ ನ ವ್ಯಾಲ್ಯೂ ನೆಗೆಟಿವ್ ಇದ್ದಾಗ ಎಕ್ಸ್ ಮಾಡ್ ಆಫ್ ಸೈನ್ ಎಕ್ಸ್ ಇದೆಯಲ್ಲ, ದಟ್ ಬಿಕಮ್ಸ್ ಮೈನಸ್ ಸೈನ್ ಎಕ್ಸ್. ಯಾಕೆ, ಎಕ್ಸ್ ನ ವ್ಯಾಲ್ಯೂ ನೆಗೆಟಿವ್ ಇದ್ದಾಗ ಸೈನ್ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ, ಅದನ್ನ ಪಾಸಿಟಿವ್ ಮಾಡ್ಲಿಕ್ಕೋಸ್ಕರ ಮೈನಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ, ಹೌದಲ್ವಾ? ಸೊ ಆ ತರ ಮಾಡಿ ನಾನು ಈ ತರ ಬರಿಬಹುದು, ಹೌದಲ್ವಾ? ಬರಿಬಹುದಲ್ವಾ ಇದನ್ನ? ಹಾಗಾದ್ರೆ ಎಲ್ ಎಚ್ ಎಲ್ ನ ಕ್ಯಾಲ್ಕುಲೇಟ್ ಮಾಡೋಣ. ಏನ್ ಬರುತ್ತೆ ಎಲ್ ಎಚ್ ಎಲ್? ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಝೀರೋ ಪ್ಲಸ್, ಸಾರಿ, ಝೀರೋ ಮೈನಸ್, ಝೀರೋ ಮೈನಸ್, ಹೌದು, ಝೀರೋ ಮೈನಸ್ ಮಾಡ್ಕೊಳ್ಳೋಣ. ಏನ್ ಬರುತ್ತೆ ಝೀರೋ ಮೈನಸ್ ಆದಾಗ ಎಫ್ ಆಫ್ ಎಕ್ಸ್ ಗೆ ನೀವು ಏನನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಝೀರೋ ಸೈನ್ ಎಕ್ಸ್ ಬೈ
ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಎಕ್ಸ್, ಇದ್ರ ಆನ್ಸರ್ ಏನಾಯ್ತು? ಒನ್ ಆಯ್ತು. ಆನ್ಸರ್ ಈಸ್ ನೆಗೆಟಿವ್ ಒನ್. ಮಾಡ್ಬೋದಾ? ನೆಗೆಟಿವ್ ಒನ್. ಮುಂದಕ್ಕೆ ಹೋಗೋಣ. ಆರ್ ಎಚ್ ಎಲ್ ನ ಕ್ಯಾಲ್ಕುಲೇಟ್ ಮಾಡಿ. ಏನ್ ಬರುತ್ತೆ ಆರ್ ಎಚ್ ಎಲ್? ಲಿಮಿಟ್ ಎಕ್ಸ್ ಟೆನ್ಸ್ ಟು ಝೀರೋ ಪ್ಲಸ್. ಝೀರೋ ಪ್ಲಸ್ ಬಂದಾಗ ಏನ್ ಬರೀಬೇಕು? ಎಫ್ ಆಫ್ ಎಕ್ಸ್ ನ ಜಾಗದಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಝೀರೋ, ಎಫ್ ಆಫ್ ಎಕ್ಸ್ ನ ಜಾಗದಲ್ಲಿ ನಾನು ಬರೀಬೇಕಾಗತ್ತೆ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಅಂತ. ಸೈನ್ ಎಕ್ಸ್ ಬೈ ಎಕ್ಸ್ ನ ಆನ್ಸರ್ ಏನಾಯ್ತು? ಒನ್ ಆಯ್ತು. ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ಎರಡು ಈಕ್ವಲ್ ಆಗ್ಲಿಲ್ಲ, ದೇರ್ ಫೋರ್ ಡಸ್ ನಾಟ್ ಎಕ್ಸಿಸ್ಟ್ ಈಸ್ ದ ರೈಟ್ ಆನ್ಸರ್. ಆಗ್ಬೋದಾ? ಯಾಕೆ ಹೇಳಿ? ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ಏನಾಯ್ತು? ಎರಡು ಈಕ್ವಲ್ ಆಗಿಲ್ಲ, ನಾಟ್ ಈಕ್ವಲ್. ಹಾಗಾಗಿ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಆನ್ಸರ್. ನಾನೀಗ ಹಿಂದಿನ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ. ಹಿಂದಿನ ಪ್ರಾಬ್ಲಮ್ ಕ್ವಶನ್ ನಂಬರ್ 15. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡಿ. ಇದು ಸೈನ್ ಆಫ್ ಬಾಕ್ಸ್ ಎಕ್ಸ್ ಡಿವೈಡೆಡ್ ಬೈ ಬಾಕ್ಸ್ ಎಕ್ಸ್ ಅಂದ್ರೆ ಏನು? ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಬಾಕ್ಸ್ ಎಕ್ಸ್ ಅಂತ ಹೇಳಿದ್ರೆ. ಸೊ ಈ ಕೇಸ್ ಅಲ್ಲಿ ಏನಾಗ್ತಾ ಇದೆ? ಫಸ್ಟ್ ಮಾಡ್ ಎಕ್ಸ್ ನ ಬಗ್ಗೆ ತಿಳ್ಕೊಳ್ಳೋಣ. ಮಾಡ್ ಎಕ್ಸ್ ನ ಗ್ರಾಫ್ ಎಲ್ಲರೂ ನೋಡಿದ್ದೀರಾ ಅಲ್ವಾ? ಏನು ಈ ರೀತಿ ಸ್ಟೆಪ್ ಅಪ್ ಫಂಕ್ಷನ್ ಅಂತ ಕರಿತೀವಿ. ಝೀರೋ ಇರುತ್ತೆ, ಅದಾದ್ಮೇಲೆ ಒನ್ ಇರುತ್ತೆ, ಇಲ್ಲಿ ಡಾರ್ಕ್ ಡಾಟ್ ಇರುತ್ತೆ, ಇಲ್ಲಿ ಹಾಲೋ ಡಾಟ್ ಇರುತ್ತೆ, ಈ ರೀತಿ ಬರುತ್ತೆ ಗ್ರಾಫ್. ಹೌದು, ನನಗೆ ಝೀರೋ ಹತ್ರ ನನಗೆ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಅವರು ಝೀರೋ ಹತ್ರ ಕೇಳಿರೋದ್ರಿಂದ. ನನಗೆ ಹೇಳಿ ಈಗ ಬಾಕ್ಸ್ ಎಕ್ಸ್ ನ ಆನ್ಸರ್. ಈಗ ಎಲ್ ಎಚ್ ಎಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಲಿಮಿಟ್ ಎಕ್ಸ್ ಟೆನ್ಸ್ ಟು ಝೀರೋ ಅಂತ ಬರೆದು ಈ ಝೀರೋಗಿಂತ ಹಿಂದೆ ಇದ್ದಾಗ ಎಕ್ಸ್ ನ ವ್ಯಾಲ್ಯೂ ಏನಾಯ್ತು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಏನಾಯ್ತು? ಮೈನಸ್ ಒನ್ ಆಗಿದೆ ನೋಡಿ, ಮೈನಸ್ ಒನ್. ಈ ಝೀರೋಗಿಂತ ಹಿಂದೆ ಇದ್ದಾಗ ಮೈನಸ್ ಒನ್ ಆಯ್ತು, ಡಿವೈಡೆಡ್ ಬೈ ಮೈನಸ್ ಒನ್. ಏನಾಯ್ತು ಹಾಗಾದ್ರೆ ಆನ್ಸರ್? ಸೈನ್ ಆಫ್ ಮೈನಸ್ ಒನ್ ಡಿವೈಡ್ ಬೈ ಮೈನಸ್ ಒನ್, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಒನ್ ಆನ್ಸರ್ ಬರುತ್ತೆ. ಯಾವ್ದಕ್ಕೆ? ಎಲ್ ಎಚ್ ಎಲ್ಗೆ. ಆರ್ ಎಚ್ ಎಲ್ಗೆ ಏನಾಗುತ್ತೆ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಝೀರೋ, ಬಾಕ್ಸ್ ಎಕ್ಸ್ ಅಂತ ಒಳಗಡೆ ಇರೋದ್ರಿಂದ ನಾನು ವಾಟ್ ಈಸ್ ಬಾಕ್ಸ್ ಎಕ್ಸ್? ಆರ್ ಎಚ್ ಎಲ್. ಇದರಿಂದ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಏನಾಗ್ತಾ ಇದೆ? ಸೈನ್ ಆಫ್ ಝೀರೋ ಡಿವೈಡೆಡ್ ಬೈ ಝೀರೋ. ಯಾವಾಗ ಇದು ಝೀರೋ ಬೈ ಝೀರೋ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ ಅವಾಗ ನಾವು ಆನ್ಸರ್ ಏನಂತ ಬರಿತೀವಿ? ಒನ್ ಅಂತ ಬರಿತೀವಿ. ಬಟ್ ರಿಸಲ್ಟ್ ನಿಮ್ಗೆ ಗೊತ್ತಿದೆ, ಸೈನ್ ಥೀಟಾ ಬೈ ಥೀಟಾ, ಹೌದಲ್ವಾ? ಈಗ ನನಗೆ ಹೇಳಿ, ಈ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆಂಡ್ಸ್ ಟು ಝೀರೋ ಇದೆಯಲ್ಲ, ಎಲ್ ಎಚ್ ಎಲ್ ಸೈನ್ ಒನ್, ಆರ್ ಎಚ್ ಎಲ್ ಒನ್ ಆಗಿರೋದ್ರಿಂದ ಇವೆರಡು ಈಕ್ವಲ್ಲೇ ಆಗಲ್ಲ. ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ಎರಡು ಈಕ್ವಲ್ ಆಗಲಿಲ್ಲ, ದೇರ್ ಫೋರ್ ಡಸ್ ನಾಟ್ ಎಕ್ಸಿಸ್ಟ್, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇಷ್ಟೆಲ್ಲ ನಿಮ್ಗೊಂದು ಐಡಿಯಾ ಬಂದಿದೆ ಮಕ್ಕಳೇ. ಎಲ್ಲ ಎಕ್ಸಾಂಪ್ಲರ್ ಇರುವಂತಹ ಪ್ರಾಬ್ಲಮ್ ಅನ್ನ ಪೂರ್ತಿ ಸಾಲ್ವ್ ಮಾಡಿ ನಿಮ್ಮ ಬೋರ್ಡ್ ಎಕ್ಸಾಮ್ಗೋಸ್ಕರ ಏನ್ ಕೊಟ್ಟಿದ್ರು ಎನ್ ಸಿ ಆರ್ ಟಿ ಸಿಲೆಬಸ್ ಅಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಚೆನ್ನಾಗಿ ವರ್ಕ್ ಪ್ರಾಕ್ಟೀಸ್ ಮಾಡಿ. ಅದೇ ತರದ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ ಬೇರೆ ಬೇರೆ ಬುಕ್ ಇಂದ ನೀವು ತೆಗೆದು ಪ್ರಾಕ್ಟೀಸ್ ಮಾಡಿದ್ರೆ, ಈ ತರ ಕೆಲವೊಂದು ಶಾರ್ಟ್ ಕಟ್ಸ್ ಗಳನ್ನೆಲ್ಲ ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. ನಮ್ಮ ವೈಸ್ ಆಪ್ ನಲ್ಲೂ ಸಹಿತ ನೀವು ಈ ತರದ ಕ್ವಶನ್ಸ್ ಗಳನ್ನ ನೀವು ನೋಡ್ಬೋದು. ಆ ಟೆಸ್ಟ್ ಅನ್ನ ನೀವು ಪ್ರತಿದಿನ ಆಯಾ ಪಾಠ ಆದ್ಮೇಲೆ ನೀವು ಅಪ್ಲೋಡ್ ಆಗಿರುತ್ತೆ, ನೀವು ಅಲ್ಲಲ್ಲೇ ತಗೊಳ್ಳೋದು ಒಳ್ಳೇದು. ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು 50-60 ದಿನ ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಕೊನೆಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಅನ್ನ ತಗೋಬಹುದು. ಸೊ ಇಷ್ಟನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನನ್ನ ಮಾತನ್ನ ಮುಗಿಸೋಕ್ಕಿಂತ ಮುಂಚೆ ನನ್ನ ಕೊನೆಯದಾಗಿ ಈ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇದ್ದೀನಿ. ಇಂಪಾಸಿಬಲ್ ಅಂತ ನೀವು ನೋಡ್ತಾ ಇದ್ದೀರಾ, ಇಂಪಾಸಿಬಲ್ ಅನ್ನೋ ವರ್ಡೇ ಹೇಳ್ತಾ ಇದೆ. ಆ ವರ್ಡ್ಗೆ ಗೊತ್ತಿದೆ ಐ ಆಮ್ ಪಾಸಿಬಲ್. ನಿಮ್ ಕೈಲೂ ಸಹಿತ ಆಗದೇ ಇರುವಂತದ್ದು ಯಾವುದೂ ಇಲ್ಲ. ನೀವಿದನ್ನ ಈ ರೀತಿ ಇಂಪಾಸಿಬಲ್ ಆಗಿರೋದನ್ನ ಪಾಸಿಬಲ್, ಐ ಆಮ್ ಪಾಸಿಬಲ್ ಆಗೋ ತರ ನೀವು ಸಹಿತ ಮಾಡಬೇಕು. ಅದು ನಿಮ್ಗೆ ಏನು ತುಂಬಾ ಎನರ್ಜಿ ತಂದ್ಕೊಡುತ್ತೆ. ಈ ಪ್ಯಾಂಡಮಿಕ್ ಅಲ್ಲಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಅವಶ್ಯಕತೆ ಇದ್ರೆ ಮಾತ್ರ ನೀವು ಹೊರಗಡೆ ಬನ್ನಿ. ಮಾಸ್ಕ್ ಅನ್ನ ಹಾಕೋದನ್ನ ಯಾವತ್ತು ಮರಿಬೇಡಿ. ಒಂದು 25-30 ರೂಪಾಯಿ ಮಾಸ್ಕು ನಿಮ್ಗೆ 25,000 ಅಥವಾ 30,000 ಅಥವಾ 2.5 ಲಕ್ಷ ಖರ್ಚು ಮಾಡೋದನ್ನ ಉಳಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವಶ್ಯ ಇದ್ರೆ ಮಾತ್ರ ನೀವು ಹೊರಗಡೆ ಹೋಗಿ, ಇಲ್ಲಾಂದ್ರೆ ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಅನ್ಕೋತೀನಿ. ಇಷ್ಟು ಹೇಳಿ ನನ್ನ ಈ ಪಾಠನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.